नमस्कार गेळेयरे, वेलकम टू माय यूट्यूब चानल। ई ओंदु वीडियोदल्लि नावु गरणी एन कृष्णमूर्ति अवर भारतीय अर्थव्यवस्थे पुस्तकद 12ने अध्यायवादंत मूल सौकर्यद कुरितागि नम्म ओंदु चर्चेयन्न माडोण। सो अगेन, मूल सौकर्य अंद्रे एनु अंत हेळि नीवेनादरू प्रश्नेयन्न केळिद्रे इदक्के उत्तर एनागबहुदु। सो मूलभूतवागि केलवोंदु रीतिय फेसिलिटिगळु अथवा सौलभ्यगळु नमगे बेकागुत्ते। सो अवुगळन्नु कोडुवंत प्रयत्न एनिरुत्तल्ल अदन्न सो नावु एनु करितीवि मूल सौकर्य अथवा इन्फ्रास्ट्रक्चर अंत हेळि करितीवि। फार एग्जांपल एग्जांपल एनागिरबहुदु, रस्ते आगिरबहुदु, रैल्वे आगिरबहुदु, अवुगळन्नु सारिगे अंत हेळि करितीवि, अथवा टेलिकम्युनिकेशन नेटवर्क गळागिरबहुदु। सो इंतवुगळन्नेल्ल नावु एनु माड्तीवि मूल सौकर्य अंत हेळि गणनेगे तेगेदुकोळ्तीवि। अगेन मूल सौकर्यदल्लि कूड एरडु रीतिय मूल सौकर्यगळन्नु नोडबहुदु। ओंदन्न सामाजिक मूल सौकर्य अंत हेळि करितीवि, सामाजिक मूल सौकर्य। इन्नोंदन्न आर्थिक मूल सौकर्य अंत हेळि करितीवि। अगेन सो एरडन्नु कूड केलवोंदु संदर्भदल्लि कंबाइंड आगि कूड हेळबहुदु, आदरे नार्मल आगि एरडु सो क्लासिफिकेशन विंगडणेयन्न माडबहुदु। ಏನಿದು ಸಾಮಾಜಿಕ ಮೂಲ ಸೌಕರ್ಯ ಅಂತಂದಾಗ, ಸಾಮಾಜಿಕ ಮೂಲ ಸೌಕರ್ಯ ಅಂತಾಗ ಅರ್ಥ ಮಾಡ್ಕೊಳ್ಳಿ. ಸೋ ಇದು ಏನು ಮಾಡುತ್ತೆ, ಸಮಾಜದಲ್ಲಿ ಯಾವುದೋ ಒಂದಿಷ್ಟು ಸೋ ಬೇರೆ ಬೇರೆ ಅಂಶಗಳಿರುತ್ತೆ, ಆ ಅಂಶಗಳನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತೆ ಸಾಮಾಜಿಕವಾಗಿ। ಅದೇನು ಮಾಡುತ್ತೆ, ಸೋ ಒಂದಿಷ್ಟು ಬೇಸಿಕ್ ನೀಡ್ಸನ್ನು, ಮೂಲವಾದಂಥ ಕೆಲವೊಂದು ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೆ। ಏನಿರ್ಬೋದು ಈ ಥರದ ಸಾಮಾಜಿಕ ಮೂಲ ಸೌಕರ್ಯಗಳಿಗೆ ಎಕ್ಸಾಂಪಲ್ ಅಂತ ಕೇಳಿದ್ರೆ, ಸೊ ನೀವು ಹೇಳ್ಬೋದು ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸೊ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ, ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಘನ ತ್ಯಾಜ್ಯ ನಿರ್ವಹಣೆ ಅಥವಾ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಸೊ ಅಥವಾ ದ್ರವ ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು, ನೀರನ್ನು ಪುನರ್ಬಳಕೆ ಮಾಡುವಂಥ ಕೆಲಸಗಳಾಗಿರ್ಬೋದು, ಸೊ ಅಥವಾ ಚರಂಡಿ ವ್ಯವಸ್ಥೆಗಳಾಗಿರ್ಬೋದು, ಇವೆಲ್ಲವುಗಳು ಏನಾಗುತ್ತೆ, ಇವುಗಳು ಕೂಡ ಮೂಲ ಸೌಕರ್ಯಗಳು. ಆದರೆ ಅದು ಏನು ಮಾಡುತ್ತೆ, ಅದು ಸಾಮಾಜಿಕವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಂತ ಹೇಳಿ ಅದರಿಂದ ಆರ್ಥಿಕವಾಗಿ ಏನೋ ಅಭಿವೃದ್ಧಿ ಆಗಲ್ಲ ಅಂತೇಳಲ್ಲ. ಆದರೆ ಫಸ್ಟ್ ನೋಡಿ, ಡೈರೆಕ್ಟ್ ಆಗಿ ನೇರವಾಗಿ ಯಾವುದ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಸಾಮಾಜಿಕವಾಗಿ ಅದು ಏನು ಮಾಡುತ್ತೆ, ಅಭಿವೃದ್ಧಿ ಮಾಡೋದಕ್ಕೆ ಮಾಡುತ್ತೆ. ಮತ್ತೆ ಅದನ್ನು ಈ ಥರ ಸಾಮಾಜಿಕ ಮೂಲಸೌಕರ್ಯ ಅಂತೇಳಿ ಕರಿಬೋದು. ಶಿಕ್ಷಣವನ್ನು ಸಾಮಾಜಿಕ ಮೂಲಸೌಕರ್ಯ ಅಂತೇಳಿ ಕರಿಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳಾಗಿರ್ಬೋದು ಅಥವಾ ಶಿಕ್ಷಣ. ಸೊ ಇದನ್ನು ನಾವು ಯಾಕೆ ಸಾಮಾಜಿಕ ಮೂಲಸೌಕರ್ಯ ಅಂತೇಳಿ ಕರಿತೀರೋ ಅಂದರೆ, ಶಿಕ್ಷಣವನ್ನು ಪಡೆದಂಥವರು ಅವರು ಒಳ್ಳೆಯ ಸಮಾಜದ ಭಾಗವಾಗಿ ಅಥವಾ ಒಳ್ಳೆಯ ಒಂದು ನಾಗರಿಕರಾಗಿ ಬದುಕ್ತಾರೆ ಅನ್ನೋ ಕಾರಣಕ್ಕಾಗಿ. ಅಗೇನ್ ಸೊ ಅದನ್ನು ಹೇಳಿದಾಗ ನಮ್ಗೆ ಗೊತ್ತಿದೆ ಭಾಳಷ್ಟು ಜನಕ್ಕೆ ಏನಾಗುತ್ತೆ, ಸೊ ಸರ್ ಭಾಳ ಕಲಿತವರು ಕೂಡ ಅನಾಗರಿಕರ ಥರ ವರ್ತನೆ ಮಾಡ್ತಾರೆ, ಅದಕ್ಕೆ ಏನು ಮಾಡೋದು ಅಂತ ಕೇಳಿದ್ರೆ ಅದನ್ನೇನು ಮಾಡೋದಕ್ಕಾಗಲ್ಲ ಅದಲ್ವಾ. ಸೊ ಆದರೆ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಏನ್ನ ಪರಿಗಣನೆಗೆ ತೆಗೆದುಕೊಳ್ತೀವಿ, ಯಾರು ಚೆನ್ನಾಗಿ ಓದ್ಕೊಂಡಿರ್ತಾರೋ ಅಥವಾ ಶಿಕ್ಷಣವನ್ನು ಸರಿಯಾಗಿ ಪಡ್ಕೊಂಡಿರ್ತಾರೋ, ಸೊ ಶಿಕ್ಷಣವನ್ನು ಪಡೆದವರು ಇವರು ಒಳ್ಳೆಯ ನಾಗರಿಕರಾಗಿ ಇರಬೇಕು ಅಂತೇಳಿ ಅಥವಾ ಒಳ್ಳೆಯ ನಾಗರಿಕರಾಗ್ತಾರೆ ಅಂತೇಳಿ ಅಂತ ಒಂದು ಸಾಮಾನ್ಯ ಪರಿಕಲ್ಪನೆ ಇದೆ, ಅದನ್ನು ನಾವು ತಗೋತೀವಿ ಇಲ್ಲಿ ಸಾಮಾಜಿಕ ಮೂಲಸೌಕರ್ಯ ಒಳಗಡೆ. ಅಥವಾ ಮತ್ತೆ ಯಾವುದನ್ನು ಸಾಮಾಜಿಕ ಮೂಲಸೌಕರ್ಯಕ್ಕೆ ಎಕ್ಸಾಂಪಲ್ ಆಗಿ ತಗೋಬೋದು ಅಂತ ಕೇಳಿದಾಗ, ಆರೋಗ್ಯ ಕ್ಷೇತ್ರವನ್ನು ತಗೋಬೋದು. ಆರೋಗ್ಯ ಕ್ಷೇತ್ರದ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಮೂಲಸೌಕರ್ಯಗಳಿದೆ, ಆಸ್ಪತ್ರೆಗಳಿದ್ದಾವೆ ಅಂತಂದರೆ ಅವಾಗೇನಾಗುತ್ತೆ, ಅಲ್ಲಿರುವಂಥ ಜನರ ಸಾಮಾಜಿಕವಾಗಿ ಅಲ್ಲಿ ಏನು ಜನರು ಇರ್ತಾರೋ ಅವರೆಲ್ಲರ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟನ್ನು ನೋಡ್ಬೋದು. ಸೊ ಅವೆಲ್ಲ ಏನಾಗುತ್ತೆ, ಆ ಸಮಾಜದ ಅಭಿವೃದ್ಧಿಗಾಗಿ ಸಾಮಾಜಿಕವಾಗಿ ಮೂಲಸೌಕರ್ಯವಾಗುತ್ತೆ. ಇನ್ನು ಆರ್ಥಿಕ ಮೂಲಸೌಕರ್ಯ ಅಂದರೆ ಏನು, ಆರ್ಥಿಕ ಮೂಲಸೌಕರ್ಯ ಅಂತಂದಾಗ ಫಾರ್ ಎಕ್ಸಾಂಪಲ್ ಸಾರಿಗೆ ವ್ಯವಸ್ಥೆಗಳಾಗಿರ್ಬೋದು. ಸಾರಿಗೆ ವ್ಯವಸ್ಥೆಗಳು ಅಂತಂದ್ರೆ ಏನು, ರಸ್ತೆ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಅಥವಾ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ಗಳಾಗಿರ್ಬೋದು, ಇಂಥವೆಲ್ಲ ಏನಿಲ್ಲ, ಸೊ ಇವುಗಳನ್ನು ಆರ್ಥಿಕ ಮೂಲಸೌಕರ್ಯ ಅಂತೇಳಿ ಕರಿತೀವಿ. ಸಾಮಾಜಿಕ ಮೂಲಸೌಕರ್ಯ ಡೈರೆಕ್ಟ್ ಆಗಿ ಏನು ಮಾಡುತ್ತೆ, ಸಾಮಾಜಿಕ ಅಭಿವೃದ್ಧಿಗೆ ಕಾರಣ ಆದರೆ, ಆರ್ಥಿಕ ಮೂಲಸೌಕರ್ಯ ಏನು ಮಾಡುತ್ತೆ, ಆರ್ಥಿಕ ಅಭಿವೃದ್ಧಿಗೆ ನೇರವಾಗಿ ಕಾರಣ ಆಗುತ್ತೆ. ಸೊ ಆ ರೀತಿಯಲ್ಲಿ ನಾವು ಮೂಲಸೌಕರ್ಯಗಳನ್ನ ನೋಡ್ತೀವಿ. ಸೊ ಹಾಗಾದರೆ ಇವತ್ತಿನ ನಾವು ಈ ಒಂದು ಕ್ಲಾಸ್ನ ಒಳಗಡೆ ಯಾವ ರೀತಿಯ ಮೂಲಸೌಕರ್ಯಗಳ ಬಗ್ಗೆ ಮಾತಾಡೋಣ ಅಂತ ಕೇಳಿದಾಗ, ಸಾರಿಗೆಯ ಬಗ್ಗೆ ಮಾತಾಡ್ತಾ ಹೋಗೋಣ. ಆರ್ಥಿಕ ಮೂಲಸೌಕರ್ಯಗಳ ಬಗ್ಗೆನೇ ನಮಗೆ ಇಲ್ಲಿ ಗರಣಯ್ಯನ ಕೃಷ್ಣಮೂರ್ತಿಯವರ ಭಾರತೀಯ ಅರ್ಥವ್ಯವಸ್ಥೆ ಪುಸ್ತಕದಲ್ಲಿ ಕೊಡಲಾಗಿದೆ. ಸೊ ಆ ಕಾರಣಕ್ಕಾಗಿ ಆರ್ಥಿಕ ಮೂಲಸೌಕರ್ಯಗಳ ಬಗ್ಗೆನೇ ನಾವು ಚರ್ಚೆಯನ್ನು ಮಾಡೋಣ. ಸೊ ಮೊದಲನೇದಾಗಿ ಸಾರಿಗೆ ಅಂತಂದ್ರೆ ಏನು, ಒಂದು ವಸ್ತುವನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಿಸುವಂಥ ವ್ಯವಸ್ಥೆ ಅಂತ ಹೇಳ್ತೀರ. ಹಾಗೆ ನೆನಪಿರಲಿ, ಸಾರಿಗೆ ಅಂದ್ರೆ ಏನು, ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು ಭೌತಿಕವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನೀವೇನು ಮಾಡಬೇಕು, ಸೊ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಆಗಬೇಕು. ಅದೇ ಸಂಪರ್ಕ ಅಂತಂದಾಗ, ಸಂಪರ್ಕದಲ್ಲಿ ಏನಾಗುತ್ತೆ, ಸಂಪರ್ಕದಲ್ಲಿ ಒಬ್ಬ ವ್ಯಕ್ತಿಯನ್ನು ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆ ತಗೊಂಡು ಹೋಗಲ್ಲ, ಅದರ ಬದಲಾಗಿ ಏನು ಮಾಡ್ತೀನಿ, ಕೆಲವೊಂದು ಇನ್ಫಾರ್ಮೇಷನ್ ಅನ್ನು, ವಿಷಯವನ್ನು ಮಾತ್ರ ಒಂದು ಕಡೆಯಿಂದ ಮತ್ತೊಂದು ಕಡೆ ತಗೊಂಡು ಹೋಗ್ತೀರ. ಫಾರ್ ಎಕ್ಸಾಂಪಲ್ ಸಂಪರ್ಕ ಅಂದಾಗ ಏನಾಗುತ್ತೆ, ಸಂಪರ್ಕ ಅಂದಾಗ ನೀವು ಫೋನಲ್ಲಿ ಕಾಲ್ ಮಾಡ್ತಿರಲ್ವಾ, ಅದು ಕೂಡ ಸಂಪರ್ಕ ಆಗುತ್ತೆ.
ನೀವೊಂದು ಲೆಟ್ರನ್ನು ಬರೆದು ಬೇರೆ ಕಡೆ ಎಲ್ಲೋ ಪೋಸ್ಟ್ ಮಾಡ್ಬೋದು, ಅದು ಕೂಡ ಸಂಪರ್ಕ ಆಗುತ್ತೆ. ಅಲ್ಲೆಲ್ಲ ನೀವು ಏನು ಮಾಡ್ತೀರಾ, ಒಂದಿಷ್ಟು ಇನ್ಫಾರ್ಮೇಷನನ್ನು, ವಿಷಯಗಳನ್ನು ಕಳಿಸ್ತಾ ಇರ್ತೀರ. ಆದರೆ ಸಾರಿಗೆಯಲ್ಲಿ ಏನಾಗುತ್ತೆ, ಭೌತಿಕವಾಗಿ ಆ ವಸ್ತು ಅಥವಾ ಆ ಒಂದು ಪರ್ಟಿಕ್ಯುಲರ್ ಆದಂಥ ವ್ಯಕ್ತಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಸಾರಿಗೆಯನ್ನು ನಾವು ನೋಡಬೇಕು. ಏನು ಸಾರಿಗೆ ವಲಯವನ್ನು ನೀವೇನಾದರೂ ನೋಡೋದಕ್ಕೆ ಹೋದರೆ ಇದರ ಒಳಗಡೆನೂ ಕೂಡ ನಾವೇನು ಮಾಡ್ಬೋದು, ಮೂರು ರೀತಿಯ ವಿಭಾಗಗಳನ್ನು ಮಾಡ್ಬೋದು. ಒಂದನ್ನು ನಾವೇನು ಕರಿತೀವಿ, ಭೂ ಸಾರಿಗೆ ಅಂತೇಳಿ ಕರಿತೀರ. ಅಂದರೆ ಭೂಮಿಯನ್ನು ಮಾಧ್ಯಮವಾಗಿ ಹೊಂದಿಕೊಂಡು ಭೂಮಿಯ ಮೇಲೆ ನಡೆಯುವಂಥ ಕೆಲವೊಂದು ಸಾರಿಗೆ ವ್ಯವಸ್ಥೆ. ಅಂದರೆ ನೆಲವನ್ನು, ನೆಲದ ಮೇಲೆ. ಓಕೆ, ಸೊ ಅಗೇನ್ ನೀವು ಹೇಳ್ಬೋದು ಸರ್ ವಿಮಾನ ಕೂಡ ನೆಲದ ಮೇಲೆ ಆರುತ್ತೆ, ಆ ಥರ ನಾನು ಕೇಳ್ತೇನೆ. ಮಾಧ್ಯಮ ಏನು, ನೆಲ ಆಗಿರಬೇಕು. ಫಾರ್ ಎಕ್ಸಾಂಪಲ್ ರಸ್ತೆಯನ್ನು ನೀವು ಹೇಳ್ತೀರಾ ಅಂತಂದರೆ ರಸ್ತೆ ಏನಿದೆ, ಇದು ನೆಲದ ಮೇಲೇ ಆ ವಸ್ತು, ಆ ಒಂದು ಪರ್ಟಿಕ್ಯುಲರ್ ಆದಂಥ ವೆಹಿಕಲ್ಗಳು ಮೂವ್ ಆಗಬೇಕು. ಇನ್ನೊಂದು ಯಾವುದು ಭೂ ಸಾರಿಗೆಗೆ ಎಕ್ಸಾಂಪಲ್ ಅಂತ ಕೇಳಿದ್ರೆ ರೈಲ್ವೆ ಕೂಡ ಭೂ ಸಾರಿಗೆಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಅದನ್ನು ಭೂ ಸಾರಿಗೆ ಅಂತೇಳಿ ಕರಿತೀರ. ಇನ್ನೊಂದು ಮಾಧ್ಯಮ ಏನಾಗಿರ್ಬೋದು, ಇನ್ನೊಂದು ಮಾಧ್ಯಮ ಜಲ ಆಗಿರ್ಬೋದು. ಓಕೆ, ನೀರು, ನೀರಿನ ಮೂಲಕ ನೀವು ಒಂದಿಷ್ಟು ಏನು ಮಾಡ್ತೀರಾ, ವೆಹಿಕಲ್ಸ್ಗಳನ್ನು ಪಾಸ್ ಮಾಡಿಸ್ತೀರ ಅಥವಾ ವೆಹಿಕಲ್ಗಳನ್ನು ಅದರ ಮೂಲಕ ಕಳಿಸ್ತೀರಿ, ಜಲ ಸಾರಿಗೆ ಅಂತೇಳಿ ಕರಿತೀವಿ ಅದನ್ನ. ಸೊ ಅದೇ ರೀತಿಯಲ್ಲಿ ಇನ್ನು ವಾಯು ಏನಾದರೂ, ಸೊ ವಾಯು ಅಥವಾ ಗಾಳಿ ಏನಾದರೂ ಇದರ ಮಾಧ್ಯಮವಾಗಿದ್ದರೆ, ಸಾರಿಗೆಯ ಮಾಧ್ಯಮವಾಗಿದ್ದರೆ ಅದನ್ನು ವಾಯು ಸಾರಿಗೆ ಅಂತೇಳಿ ಕರಿತೀವಿ. ಭೂ ಸಾರಿಗೆಯ ಒಳಗಡೆ ಎರಡು ಭಾಳ ಇಂಪಾರ್ಟೆಂಟ್ ಆಗಿ ನೋಡ್ತೀರ, ಒಂದು ರಸ್ತೆ ಸಾರಿಗೆ ಅಂತೇಳಿ ನೋಡ್ತೀರ, ಇನ್ನೊಂದು ರೈಲ್ವೆ ಸಾರಿಗೆ ಅಂತೇಳಿ ನೋಡ್ತೀರ. ರೈಲ್ವೆ ಸಾರಿಗೆ, ಜಲ ಸಾರಿಗೆಯ ಒಳಗಡೆ ನಾರ್ಮಲ್ ಆಗಿ ನೀವೇನು ನೋಡ್ತೀರ, ಅಂತಾರಾಷ್ಟ್ರೀಯ ವ್ಯವಹಾರಗಳಾಗೋದನ್ನು ನೋಡ್ತೀರ. ಆದರೆ ಒಳಗಡೆನೆ ನಡೆಯುತ್ತೆ ಅಂತ ಕೇಳಿದ್ರೆ ಆವಾಗ ಏನು ಮಾಡ್ತೀರ, ಸೊ ಆವಾಗ ನಾವು ಅದನ್ನು ಸೊ ಒಳನಾಡು ಜಲ ಸಾರಿಗೆ ಅಂತೇಳಿ ಕರಿತೀವಿ. ಸೊ ಅಂದರೆ ನಮ್ಮಲ್ಲೇ ನಮ್ಮ ದೇಶದ ಒಳಗಡೆನೆ ಬೇರೆ ಬೇರೆ ನದಿಗಳನ್ನು ಬಳಸ್ಕೊಂಡು ನಾವೇನಾದರೂ ಈ ಥರ ಜಲ ಸಾರಿಗೆ ಮಾಡಿದ್ರೆ ಅದನ್ನು ಒಳನಾಡು ಜಲ ಸಾರಿಗೆ ಅಂತೇಳಿ ಕರಿತೀವಿ. ಸೊ ಇನ್ನು ವಾಯು ಸಾರಿಗೆಯಲ್ಲಿ ಕೂಡ ಎರಡು ರೀತಿಯ ಸೊ ಕ್ಲಾಸಿಫಿಕೇಶನನ್ನು ಮಾಡ್ಬೋದು. ಒಂದು ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಅಂತ ಕರಿತೀರ, ಇನ್ನೊಂದು ಡೊಮೆಸ್ಟಿಕ್. ಡೊಮೆಸ್ಟಿಕ್ ಅಂತಂದಾಗೇನು, ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಳೀಯವಾಗಿ ನಾವು ವಾಯು ಸಾರಿಗೆಯನ್ನು ಬಳಸೋದು. ಸೊ ಈ ಥರ ಸಾರಿಗೆಗಳ ಒಳಗಡೆ ನಮಗೆ ಬೇರೆ ಬೇರೆ ರೀತಿಯಾದಂಥ ಸೊ ಒಂದು ಕ್ಲಾಸಿಫಿಕೇಶನನ್ನು ಅಥವಾ ವಿಂಗಡಣೆಯನ್ನು ಮಾಡ್ಬೋದು. ಹಾಗಾದರೆ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈ ಥರ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಯಾವ ರೀತಿಯ ಸಾರಿಗೆ ಅತಿ ಹೆಚ್ಚು ವೆಚ್ಚದಾಯಕವಾಗಿರುತ್ತೆ? ನೆನಪಿರಲಿ, ವಾಯು ಸಾರಿಗೆಗೆ ವೆಚ್ಚ ಜಾಸ್ತಿ. ವಾಯು ಸಾರಿಗೆಗೆ ವೆಚ್ಚ ಜಾಸ್ತಿ. ಓಕೆ, ಸೊ ಎರಡನೇ ಸ್ಥಾನದಲ್ಲಿ ಯಾವ್ದು ಬರುತ್ತೆ, ಎರಡನೇ ಸ್ಥಾನದಲ್ಲಿ ಇವು ಬರುತ್ತೆ ನೋಡಿ, ರಸ್ತೆ ಸಾರಿಗೆ ಎರಡನೇ ಸ್ಥಾನದಲ್ಲಿ ಬರುತ್ತೆ, ರೈಲ್ವೆ ಅದರ ನಂತರದ ಸ್ಥಾನದಲ್ಲಿ ಬರುತ್ತೆ. ಅಂದ್ರೆ ವೆಚ್ಚ ಕಡಿಮೆ ಆಗ್ತಾ ಹೋಗ್ತದೆ. ಜಲ ಸಾರಿಗೆಗೆ ಅತಿ ಕಡಿಮೆ ವೆಚ್ಚ, ಜಲ ಸಾರಿಗೆ ಏನಿದೆಯಲ್ಲ ಇದು ಅತಿ ಕಡಿಮೆ ವೆಚ್ಚವನ್ನು ಹೊಂದಿದೆ. ಜಲ ಸಾರಿಗೆ ಅತಿ ಕಡಿಮೆ ವೆಚ್ಚ, ಅದರ ನಂತರದಲ್ಲಿ ವೆಚ್ಚ ಯಾವುದು, ರೈಲ್ವೆ ಸಾರಿಗೆ, ಅದರ ನಂತರದಲ್ಲಿ ರಸ್ತೆ ಸಾರಿಗೆ, ಅದರ ನಂತರದಲ್ಲಿ ವಾಯು ಸಾರಿಗೆ. ವಾಯು ಸಾರಿಗೆ ಅತಿ ಹೆಚ್ಚು ವೆಚ್ಚ. ಸೊ ಅದರ ಜೊತೆಯಲ್ಲಿ ಮತ್ತೊಂದು ರೀತಿಯಲ್ಲಿ ಕೇಳಿದ್ರೆ, ಟೈಮನ್ನು ಯಾವುದು ಕಡಿಮೆ ತಗೊಳುತ್ತೆ ಅಂತ ಕೇಳಿದ್ರೆ, ಅವಧಿ, ಕಡಿಮೆ ಅವಧಿಯನ್ನು, ಭಾಳ ಜಾಸ್ತಿ ದೂರವನ್ನು ನೀವು ಕ್ರಮಿಸಬೇಕು, ಆ ದೂರವನ್ನು ಕ್ರಮಿಸೋದಕ್ಕೆ ಕಡಿಮೆ ಅವಧಿಯನ್ನು ಯಾವ ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ರೆ, ವಾಯು ಸಾರಿಗೆ ಅವಧಿ ಕಡಿಮೆಯನ್ನು ತಗೊಳುತ್ತೆ. ಕಡಿಮೆ ಅವಧಿ ತಗೊಳ್ಳೋದು ಯಾವುದು, ವಾಯು ಸಾರಿಗೆ. ಹೆಚ್ಚು ಅವಧಿಯನ್ನು ತೆಗೆದುಕೊಳ್ಳೋದು ಯಾವುದು ಅಂತ ಕೇಳಿದ್ರೆ, ಜಲ ಸಾರಿಗೆ. ಹೆಚ್ಚು ಅವಧಿಯನ್ನು ತೆಗೆದುಕೊಳ್ಳೋದು ಜಲ ಸಾರಿಗೆ. ಅಗೇನ್ ಇದನ್ನು ನೆನ್ಪಿಟ್ಕೊಳ್ಳೋದು ಭಾಳ ಈಸಿ. ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ನಾನು ನೋಡಿ, ನೀವೇನಾದರೂ ಜಲ ಸಾರಿಗೆಯನ್ನು ಬಳಸಿದ್ದೀರಾ ಅಂತಂದರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಕೆಲವೊಬ್ಬರು ಜಲ ಸಾರಿಗೆಯನ್ನು ಬಳಸಿರಲ್ಲ, ಆ ಕಾರಣಕ್ಕಾಗಿ ಅವ್ರಿಗೆ ಅದು ಗೊತ್ತಿರಲ್ಲ. ಫೈನ್, ಅಂಥ ಸಂದರ್ಭದಲ್ಲಿ ನಿಮಗೆ ಜಲ ಸಾರಿಗೆಯ ಬಗ್ಗೆ ಜಾಸ್ತಿಯಾಗಿ ನೀವು ಎಕ್ಸಾಂಪಲನ್ನು ತಗೊಳ್ಳಿ ಅಂತೇಳಿ ನಾನು ಹೇಳಲ್ಲ. ಆದರೆ ಇದನ್ನು ಅಬ್ಸರ್ವ್ ಮಾಡಿ, ಸಪೋಸ್ ಥಿಂಕ್ ಮಾಡೋಣ, ನೀವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏರೋಪ್ಲೇನನ್ನು ಬುಕ್ ಮಾಡ್ತೀರ. ಏರೋಪ್ಲೇನನ್ನು ಬುಕ್ ಮಾಡ್ತೀರ ಅಂದರೆ ಪೂರ್ತಿ ಏರೋಪ್ಲೇನ್ ಅಲ್ಲ, ಒಂದು ಸೀಟನ್ನು ಬುಕ್ ಮಾಡ್ತೀರ ನೀವು. ಸೊ ಈ ಥರ ಒಂದು ಸೀಟನ್ನು ನೀವೇನಾದರೂ ಬುಕ್ ಮಾಡ್ತೀರ ಅಂತಂದರೆ ಅದರ ಟಿಕೆಟ್ನ ರೇಟನ್ನು ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವೇನು ಮಾಡಿರ್ಬೋದು, ಬೆಂಗಳೂರಿನಿಂದನೋ ಅಥವಾ ಧಾರವಾಡದಿಂದನೋ ಸೊ ದೆಹಲಿಗೆ ಹೋಗಬೇಕು ಅಂತೇಳಿ ಥಿಂಕ್ ಮಾಡ್ತಿದ್ದೀರಾ ಅಂತ ಥಿಂಕ್ ಮಾಡೋಣ. ಹಾಗೆ ನೀವು ಆ ಟೈಮಲ್ಲಿ ನೀವೇನು ಮಾಡಿದ್ರ, ಸೊ ಇಲ್ಲಿ ಸೊ ಬುಕ್ಕಿಂಗ್ ಮಾಡಿದ್ರ ಏರೋಪ್ಲೇನ್ನ, ಸೊ ಒಂದು ಸೀಟನ್ನು ಬುಕ್ ಮಾಡ್ತೀರ, ಆವಾಗ ನಿಮಗೇನಿರುತ್ತೆ ರೇಟನ್ನು ನೋಡ್ತೀರ. ಅದೇ ನೀವು ರೈಲ್ವೆಯಲ್ಲಿ ಸೇಮ್ ಡಿಸ್ಟೆನ್ಸನ್ನು ಬುಕ್ ಮಾಡಿ ನೋಡಿ, ಆವಾಗ ರೇಟ್ ಎಷ್ಟಿರುತ್ತೆ. ಅದೇ ನೀವು ಬಸ್ಸನ್ನು ಬುಕ್ ಮಾಡಿದ್ರೆ ಎಷ್ಟಾಗುತ್ತೆ. ಅದರ ಜೊತೆಯಲ್ಲಿ ಅಲ್ಲಿ ಹೋಗಬೇಕಾದ್ರೆ ನಿಮಗೆ ಟೈಮ್ ಎಷ್ಟು ಹಿಡಿಯುತ್ತೆ. ಇದನ್ನು ಏನಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ವಾಯು ಸಾರಿಗೆಯಲ್ಲಿ ಮ್ಯಾಕ್ಸಿಮಮ್ ಏನಾಗುತ್ತೆ, 2-3 ತಾಸಲ್ಲಿ ನೀವು ರೀಚ್ ಆಗ್ಬಿಡ್ತೀರ. ಆದರೆ ರೈಲ್ವೆಯಲ್ಲಿ ಹೋಗ್ಬೇಕಂತಂದ್ರೆ 2 ದಿನ ಬೇಕಾಗುತ್ತೆ ಆಲ್ಮೋಸ್ಟ್. ಇನ್ನು ರಸ್ತೆ ಸಾರಿಗೆ ಅಂದರೆ ಮತ್ತೆ ಜಾಸ್ತಿ ದಿನ ಬೇಕಾಗುತ್ತೆ. ಓಕೆ, ಸೊ ಆ ಕಾರಣಕ್ಕಾಗಿ ಅದನ್ನು ನೀವು ಅಬ್ಸರ್ವ್ ಮಾಡಿಕೊಂಡ್ರೆ ಆವಾಗಲೂ ಕೂಡ ನೀವು ಹೇಳ್ಬೋದು. ಅಗೇನ್ ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಏನು ಕೇಳ್ತಾರೆ, ಸೊ ಒಂದು ಏರಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಯಾವುದು ಮೊದಲಿರುತ್ತೆ ಯಾವುದು ಲಾಸ್ಟ್ ಇರುತ್ತೆ ಅನ್ನೋದು ಕೇಳ್ತಾರೆ.
ಸೊ ಆ ಥರದ ಆಲ್ರೆಡಿ ಪ್ರಶ್ನೆಗಳು ಕೂಡ ಬಂದಿದೆ, ಆ ಕಾರಣಕ್ಕೆ ಗೊತ್ತಿರಲಿಲ್ಲದ ಏನು ಅಂತ. ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದ ಒಳಗಡೆ ನಾವು ಯಾವುದನ್ನು ಫೋಕಸ್ ಮಾಡ್ತಿದ್ವಿ ಅಂತ ಕೇಳಿದಾಗ ರಸ್ತೆ ಸಾರಿಗೆಯನ್ನು ಫೋಕಸ್ ಮಾಡ್ತಿದ್ವಿ. ರಸ್ತೆ ಸಾರಿಗೆಯ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಸೊ ಹಾಗಾದರೆ ರಸ್ತೆ ಸಾರಿಗೆಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಕೂಡ ರಸ್ತೆ ಸಾರಿಗೆ ಏನಾಯಿತು, ಈ ಬ್ರಿಟಿಷ್ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಪಕ್ಕಾ ರಸ್ತೆಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮೊದಲು ಜಾಸ್ತಿಯಾಗಿ ಕಚ್ಚಾ ರಸ್ತೆಗಳನ್ನ ಯೂಸ್ ಮಾಡ್ತಿದ್ವಿ, ಗ್ರಾಮೀಣ ಪ್ರದೇಶದ ರಸ್ತೆಗಳು ಅಂತಂದಾಗ ಏನಿರುತ್ತೆ, ಸೊ ಬರೀ ಮಣ್ಣಿನಿಂದ ಮಾಡಿರ್ತೀವಿ ಹೌದಲ್ವಾ. ಸೊ ಅಥವಾ ಒಂದಿಷ್ಟು ಸಮತಟ್ಟಾದಂಥ ಜಾಗ ಇರ್ತಿತ್ತು, ಅದರಲ್ಲಿಯೂ ಕೂಡ ನಮ್ಮಲ್ಲಿ ಮೊದಲು ಏನಾಗ್ತಿತ್ತು, ಚಕ್ಕಡಿ ಗಾಡಿಗಳನ್ನು ಜಾಸ್ತಿಯಾಗಿ ಬಳಸ್ತಾ ಇದ್ವಿ. ಸೊ ಆ ಕಾರಣಕ್ಕಾಗಿ ಎರಡು ಆ ಕಡೆ ಈ ಕಡೆ ಎರಡು ಸೈಡಲ್ಲಿ ನಿಮ್ಗೆ ಏನು ಕಾಣ್ತಿತ್ತು, ಸೊ ಆ ಗಾಲಿಯ ಮಾರ್ಕ್ ಕಾಣ್ತಿತ್ತು. ಅದರ್ ದನ್ ದಟ್ ಬೇರೆ ಎಲ್ಲ ಕಡೆಯಲ್ಲಿ ನಿಮ್ಗೆ ಏನಿರುತ್ತೆ, ನಾರ್ಮಲ್ ಏನಾದರೂ ಒಂದು ಪ್ಲೇನ್ ಏರಿಯಾ ಇದೆಲ್ಲ ಅದು ಯಾವ ರೀತಿ ಇರುತ್ತೋ ಅದೇ ಥರ ಕಾಣುತ್ತೆ, ಮತ್ತೆ ಏನು ಚೇಂಜಸ್ ಕಾಣಲ್ಲ. ನಂತರದಲ್ಲಿ ಬ್ರಿಟಿಷ್ ಸರ್ಕಾರ ಬಂದ ನಂತರ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಸ್ವಲ್ಪ ಮಟ್ಟಿಗೆ ಸೊ ತಮ್ಮ ಹೊಸ ರೀತಿಯ ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳುವಂಥ ವೆಹಿಕಲ್ಸ್ಗಳು ಕೂಡ ಸೊ ಮೂವ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ರಸ್ತೆಯ ಕಾನ್ಸೆಪ್ಟನ್ನು ತರುತ್ತೆ. ಸೊ ಅದು ಅವರ ಒಂದು ದೇಶದಲ್ಲಿ ಮೊದಲಿಂದನೂ ಇರುತ್ತೆ, ಆ ಕಾರಣಕ್ಕಾಗಿ ಅದನ್ನು ಇಲ್ಲಿ ತರುವಂಥ ಪ್ರಯತ್ನ ಮಾಡ್ತಾರೆ. ಸೊ ದಟ್ ಸಿಪಾಯಿಗಳನ್ನು ಕೂಡ ಬೇರೆ ಬೇರೆ ಪ್ರದೇಶಕ್ಕೆ ಕಳಿಸೋದಕ್ಕೆ ಆಗಬೇಕು ಅಂತ. ಸೊ ಅದರ ಜೊತೆ ಜೊತೆಯಲ್ಲಿ ಏನಾಗುತ್ತೆ, ಈ ಥರ ರಸ್ತೆ ಸಾರಿಗೆ ನಿಧಾನವಾಗಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರದಲ್ಲಿ ಬ್ರಿಟಿಷ್ ಸರ್ಕಾರ ಏನ್ಮಾಡುತ್ತೆ, ಭಾರತದಲ್ಲಿರುವಂಥ ಕಚ್ಚಾ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡುತ್ತೆ. ಆ ರಸ್ತೆ ಸಾರಿಗೆಯನ್ನು ಯೂಸ್ ಮಾಡಿಕೊಂಡು ನಂತರ ಅದರಿಂದ ಏನ್ಮಾಡುತ್ತೆ, ರೈಲ್ವೆ ಸಾರಿಗೆಯನ್ನು ಕೂಡ ಬಳಸ್ಕೊಳುತ್ತೆ. ಅದರ ಮೂಲಕ ಎಲ್ಲ ಕಚ್ಚಾ ವಸ್ತುಗಳನ್ನು ಭಾರತದಿಂದ ತಗೊಂಡೋಗಿ ಬ್ರಿಟನ್ನಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಿದ್ಧ ವಸ್ತುಗಳನ್ನಾಗಿ ರೆಡಿ ಮಾಡಿಕೊಂಡು ಮತ್ತೆ ವಾಪಸ್ ಭಾರತಕ್ಕೆ ತಂದು ಮಾರುವಂಥ ಪ್ರಕ್ರಿಯೆ. ಅದರ ಬದಲಾಗಿ ಭಾರತದಲ್ಲಿ ನೀವೇನಾದರೂ ಕೈಗಾರಿಕೆಯನ್ನು ಮಾಡಿಬಿಟ್ಟಿದ್ರೆ, ಸೊ ಭಾರತದಲ್ಲಿ ವಸ್ತುಗಳನ್ನು ಭಾರತದಲ್ಲಿರುವಂಥ ಕಚ್ಚಾ ವಸ್ತುಗಳಿಗೆ ಭಾರತದಲ್ಲೇ ಸಿದ್ಧ ವಸ್ತುಗಳನ್ನಾಗಿ ರೆಡಿ ಮಾಡಿಕೊಂಡು ಭಾರತದಲ್ಲೇ ಮಾರಬೇಕಾಗಿತ್ತು. ಆದರೆ ಇವರು ಆ ಥರ ಮಾಡಲ್ಲ, ಅದರ ಬದಲಾಗಿ ಏನು ಮಾಡ್ತಾರೆ, ಭಾರತದಲ್ಲಿರುವಂಥ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಇಂಗ್ಲೆಂಡ್ನಲ್ಲಿ ಅಥವಾ ಬ್ರಿಟನ್ನಲ್ಲಿ ಏನು ಮಾಡ್ತಾರೆ, ಅದನ್ನು ಸೊ ಸಿದ್ಧ ವಸ್ತುಗಳಾಗಿ ರೆಡಿ ಮಾಡ್ತಾರೆ. ಸಿದ್ಧ ವಸ್ತುಗಳನ್ನಾಗಿ ಏನು ರೆಡಿ ಮಾಡಿರ್ತಾರೆ ಅದನ್ನ ವಾಪಸ್ ಏನು ಮಾಡ್ತಾರೆ, ತಂದು ಸೊ ಭಾರತದಲ್ಲಿ ಮಾರ್ತಾರೆ. ಭಾರತ ಅವರಿಗೆ ದೊಡ್ಡ ಮಾರುಕಟ್ಟೆ ಕೂಡ ಆಗಿತ್ತು. ಈ ರೀತಿಯಲ್ಲಿ ಏನು ಮಾಡಿದ್ದಾರೆ, ಭಾರತದ ಭಾಳಷ್ಟು ಸಂಪತ್ತನ್ನು ಆ ಟೈಮಲ್ಲಿ ದೋಚಿಕೊಂಡು ಹೋಗಿದ್ದಾರೆ. ಸೊ ಅದು ಕೂಡ ಗೊತ್ತಿರಲಿ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅನ್ನೋದು ಒಂದು ಇದೆ ಅನ್ನೋದು ಗೊತ್ತಿರಲಿ. ಇನ್ನು ನಂತರದಲ್ಲಿ ಏನಾಗುತ್ತೆ, 1927 ಸಂದರ್ಭದಲ್ಲಿ ಅಗೇನ್ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯದ ಕೂಗು ಜಾಸ್ತಿಯಾಗಿ ಕೇಳ್ತಾ ಇರುವಂಥ ಸಂದರ್ಭ, ಮೊದಲನೇ ವರ್ಲ್ಡ್ ವಾರ್ ಆದ ಸಂದರ್ಭ ಕೂಡ ಹೌದು. ಸೊ ಅದರ ನಂತರದಲ್ಲಿ ಏನಾಗಿದೆ, ಸ್ವಲ್ಪ ಮಟ್ಟಿಗೆ ಓಕೆ ಬದಲಾವಣೆಗಳು ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ಸೊ ಭಾರತೀಯರೇ ಆದಂಥ ಒಬ್ಬರ ಅಂಡರಲ್ಲಿ ಒಂದು ಸಮಿತಿಯನ್ನು ನಿರ್ಮಾಣ ಮಾಡ್ತೀವಿ, ರಸ್ತೆಗಳ ಅಭಿವೃದ್ಧಿಗಾಗಿ ಮಾಡಿರುವಂಥ ಸಮಿತಿ ಇದು. ಅದರ ಸೊ ಚೇರ್ಪರ್ಸನ್ ಆಗಿ ಯಾರಿರ್ತಾರೆ ಅಧ್ಯಕ್ಷರು ಅಂತ ಕೇಳಿದ್ರೆ ಎಂ ಆರ್ ಜೈಕರ್ ಅವರು ಇರ್ತಾರೆ. ಆ ಕಾರಣಕ್ಕಾಗಿ ಆ ಸಮಿತಿಯನ್ನು ಎಂ ಆರ್ ಜೈಕರ್ ಸಮಿತಿ ಅಂತ ಕೂಡ ಕರಿತೀರಾ, ಅದೇ ರೀತಿಯಲ್ಲಿ ರಸ್ತೆ ಅಭಿವೃದ್ಧಿ ಸಮಿತಿ ಅಂತ ಕೂಡ ಕರಿತೀರಾ. ಇದು 1927 ಮಾಡಿರುವಂಥ ಎಂ ಆರ್ ಜೈಕರ್ ಸಮಿತಿ. ಎಂ ಆರ್ ಜೈಕರ್ ಸಮಿತಿ ಕೆಲವೊಂದು ರೆಕಮೆಂಡೇಶನ್ಸ್ಗಳನ್ನು ಶಿಫಾರಸುಗಳನ್ನು ಕೊಡುತ್ತೆ. ಈ ಶಿಫಾರಸುಗಳು ಏನಂತಂದಾಗ, ಮೊದಲನೇದಾಗಿ ಇವರು ಹೇಳ್ತಾರೆ, ನೀವು 5 ಅಥವಾ 2 1 ಈ ಥರದ ಯೋಜನೆಗಳನ್ನು ರಸ್ತೆಗಳ ಅಭಿವೃದ್ಧಿಗಾಗಿ ಮಾಡಬೇಡಿ, ಅದರ ಬದಲಾಗಿ ಏನು ಮಾಡಿ, ದೀರ್ಘಾವಧಿಯ ಯೋಜನೆಗಳನ್ನು ಮಾಡಿ ಅಂತ ಹೇಳ್ತಾರೆ. ಹಾಗೆ ಯಾಕೆ ಏನೋದನ್ನು ಅಬ್ಸರ್ವ್ ಮಾಡಿ, ಈ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋದನ್ನು ನಾವು 1 ವರ್ಷದ್ದು 2 ವರ್ಷದ್ದು ಈ ಥರದ ಶಾರ್ಟ್ ಪೀರಿಯಡ್ ಅಲ್ಪಾವಧಿಯ ಯೋಜನೆಗಳನ್ನು ಮಾಡಿಕೊಂಡ್ರೆ, ಆ ಅಲ್ಪಾವಧಿಯ ಯೋಜನೆಯ ಒಳಗಡೆ ಆ ರಸ್ತೆಯನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಆಗಿರಲ್ಲ. ಯಾಕಂದ್ರೆ ಒಂದೊಂದು ರಸ್ತೆಯನ್ನು ನೀವು ನೋಡೋದಕ್ಕೆ ಹೋದ್ರೆ, ಸೊ 100 ಕಿಲೋಮೀಟರ್ 200 ಕಿಲೋಮೀಟರ್ ಈ ಥರ ನೀವೇನಾದರೂ ರಸ್ತೆಯನ್ನು ರೆಡಿ ಮಾಡ್ತೀರಾ ಅಂತಂದರೆ ಅದಕ್ಕೆ ಭಾಳ ಟೈಮ್ ಹಿಡಿಯುತ್ತೆ. ಸೊ ಬೇರೆ ಬೇರೆ ಪ್ರೊಸೆಸ್ ಎಲ್ಲ ಮುಗಿದು ಆ ಕೆಲಸ ಮುಗಿಯೋ ತನಕ ನಿಮ್ಗೆ ಏನಾಗುತ್ತೆ, ಭಾಳ ಟೈಮ್ ಹಿಡಿದ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಇವರು ಏನಾಗ್ತಾರೆ, ನೀವೇನಾದ್ರೂ ಶಾರ್ಟ್ ಅಲ್ಪಾವಧಿಯ ಸೊ ಒಂದು ಯೋಜನೆಗಳನ್ನ ಮಾಡ್ಕೋತಿದ್ದೀರಾ ಅಂತಂದ್ರೆ, ಅವಾಗ ನೀವೇನು ಮಾಡ್ತೀರಾ ಅಂತ ಕೇಳಿದ್ರೆ, ಅಲ್ಪಾವಧಿಯಲ್ಲಿ ಕಾಣಿಸೋದಕ್ಕೆ ಆಗುವಂತ ರಸ್ತೆಗಳನ್ನ ರೆಡಿ ಮಾಡೋದಕ್ಕೆ ಹೋಗ್ಬಿಡ್ತೀರಾ, ಅವಾಗ ರಸ್ತೆಗಳ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದಕ್ಕಾಗಿ ನೀವೇನು ಮಾಡಿ, ದೀರ್ಘಾವಧಿಯ ಯೋಜನೆಗಳನ್ನ ಮಾಡ್ಕೊಳ್ಳಿ. ದೀರ್ಘಾವಧಿಯ ಯೋಜನೆಗಳನ್ನ ಮಾಡ್ಕೊಂಡ್ರೆ ನೀವು ಏನ್ ಮಾಡ್ತೀರಾ ಅದನ್ನ, ಸೊ ದೀರ್ಘಾವಧಿಯಲ್ಲಿ ಬಾಳಿಕೆ ಬರುವಂತ ರಸ್ತೆಗಳನ್ನ ನೀವು ರೆಡಿ ಮಾಡ್ತೀರಾ ಅಂತ ಹೇಳ್ತೀರಿ. ಸೊ ಆ ಕಾರಣಕ್ಕಾಗಿ ನಮ್ಮಲ್ಲಿ ಏನಾಗುತ್ತೆ, ದೀರ್ಘಾವಧಿ ಯೋಜನೆಗಳನ್ನ ಮಾಡಿ ಅಂತೇಳಿ ಇವರು ರೆಕಮೆಂಡೇಶನ್ ಕೊಡ್ತಾರೆ. ನಂತರದಲ್ಲಿ ಸರ್ಕಾರಗಳು ಕೂಡ ದೀರ್ಘಾವಧಿಯ ಯೋಜನೆಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಯೋಜನೆಗಳನ್ನ ಏನ್ ಮಾಡ್ತಾರೆ, 20-year plans ಅಂತೇಳಿ ಕರಿತಾರೆ. 20 ವರ್ಷದ ಯೋಜನೆಗಳು ಅಂತ, 20 ವರ್ಷದ ಯೋಜನೆಗಳು. ಈ 20 ವರ್ಷದ ಯೋಜನೆಗಳನ್ನ ನಾವೇನಾದರೂ ನೋಡೋದಕ್ಕೆ ಹೋದ್ರೆ, ಇದರಲ್ಲಿ ಮೊದಲ 20 ವರ್ಷದ ಯೋಜನೆ ಏನಿದೆಯಲ್ಲ ಇದು, ಸೊ ಈ ಒಂದು ಸಂದರ್ಭದಲ್ಲಿ ಅಥವಾ ಇದನ್ನ ಈ ಹೆಸರಿನಿಂದ ಕರಿತಾರೆ ನೋಡಿ. ಸೊ ಇದನ್ನ ಇದನ್ನ ನಾವೇನ್ ಕರಿತೀವಿ, ನಾಗಪುರ ಯೋಜನೆ ಅಂತೇಳಿ ಕರಿತೀವಿ, ನಾಗಪುರ ಯೋಜನೆ. ಸೊ ಇದು ಯಾವುದು, ಸೊ ಇದು ಮೊದಲನೇದು, ನಾಗಪುರ ಯೋಜನೆ ಅಂತೇಳಿ ಕರಿತೀವಿ. 20 ವರ್ಷದ ಯೋಜನೆ, ಮೊದಲ 20 ವರ್ಷದ ಯೋಜನೆ ಯಾವುದು ಅಂತ ಕೇಳಿದ್ರೆ ನಾಗಪುರ ಯೋಜನೆ ಅಂತೇಳಿ ಕರಿತೀರ.
ನಂತರದಲ್ಲಿ ನಾಗ್ಪುರ ಯೋಜನೆ ಮುಗಿದ ನಂತರ ಮತ್ತೊಂದು 20 ವರ್ಷದ ಯೋಜನೆಯನ್ನು ಮಾಡ್ತೀರಾ, ಅದನ್ನ ಬಾಂಬೆ ಯೋಜನೆ ಅಂತೇಳಿ ಕರೀತಾರೆ, ಬಾಂಬೆ ಯೋಜನೆ. ಅದರ ನೆಕ್ಸ್ಟ್ ಮತ್ತೆ ಒಂದು 20 ವರ್ಷದ ಪ್ಲಾನ್ ಅನ್ನು ಮಾಡ್ತೀರಾ, ಆ 20 ವರ್ಷದ ಪ್ಲಾನ್ ಅನ್ನ ಏನ್ ಕರಿತೀರಾ, ಅದನ್ನ ಲಕ್ನೋ ಪ್ಲಾನ್ ಅಂತೇಳಿ ಕರಿತೀರ. ಓಕೆ, ಲಕ್ನೋ ಪ್ಲಾನ್, ಲಕ್ನೋ ಯೋಜನೆ. ಸೊ ಏನ್ ನೆನಪಿರಲಿ, ಓಕೆ, ಗರಣಿಯನ್ ಕೃಷ್ಣಮೂರ್ತಿಯವರ ಪುಸ್ತಕದ ಒಳಗಡೆ ಈ ಲಕ್ನೋ ಯೋಜನೆಯ ಬದಲಾಗಿ ಸೊ ಅಲ್ಲಿ ಏನ್ ಕೊಡಲಾಗಿದೆ, ಹೈದರಾಬಾದ್ ಯೋಜನೆ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಳ್ಳಿ. ಹೈದರಾಬಾದ್ ಯೋಜನೆ ಏನಂತಲ್ವ, ಇದು ರಸ್ತೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಿರೋದು, ಆದ್ರೆ ಅದು ಹೈದರಾಬಾದ್ ಸಿಟಿ ಏನಿದೆಯಲ್ಲ, ಹೈದರಾಬಾದ್ ನಗರ, ಅದರ ಒಳಗಡೆ ರಸ್ತೆಯ ಸೊ ರಸ್ತೆ ಸಾರಿಗೆಯನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಕುರಿತಾದಂತಹ ಯೋಜನೆ. ಸೊ ಆದ್ರೆ ಓವರ್ ಆಲ್ ಆಗಿ ನೀವು ನೋಡೋದಕ್ಕೋದ್ರೆ ಇದನ್ನ ನಾವೇನ್ ಕರಿತೀವಿ, 20 ವರ್ಷದ ಯೋಜನೆಗಳ ಹೆಸರಿನಲ್ಲಿ ಲಕ್ನೋ ಯೋಜನೆ ಅಂತೇಳಿ ಕರಿತಾರೆ, ಲಕ್ನೋ ಯೋಜನೆ. ಇನ್ನು ನಾಲ್ಕನೇ 20 ವರ್ಷದ ಯೋಜನೆ ಏನಿದೆ, ಇದು 2001 ರಿಂದ 2021 ಈ ಒಂದು ಅವಧಿಯಲ್ಲಿ ಬಂದಿತ್ತು. ಅಗೇನ್ ಇನ್ನು ತನಕ ನಮಗೆ ಅಫಿಷಿಯಲ್ ಆದಂತಹ ಯಾವುದೇ ಡಾಕ್ಯುಮೆಂಟ್ ಅಲ್ಲಿ ಕೂಡ ಈ ಒಂದು 20 ವರ್ಷದ ಯೋಜನೆ ಮುಗಿದಿದೆ ಅಂತೇಳಿ ಅಲ್ಲಿಯೂ ಕೂಡ ಕೊಟ್ಟಿಲ್ಲ. ಕಾರಣ ಎಷ್ಟೇ, 2020, 19, 20, 20, 21, 21, 22 ಕೂಡ ನೀವೇನು ನೋಡ್ತೀರಾ, COVID-19 ಇಂದ ಆದಂತಹ ಈ ಒಂದು ಪ್ಯಾಂಡಮಿಕ್ ನಿಂದ ಆದಂತಹ ಸೊ ಶಾರ್ಟೇಜ್, ದುಡ್ಡಿನ ಶಾರ್ಟೇಜ್ ಏನಾಯ್ತಲ್ವಾ, ಅದರಿಂದಾಗಿ ಬಹಳಷ್ಟು ಯೋಜನೆಗಳು ಸ್ಲೋ ಆಗಿ ನಡೀತದೆ. ಆ ಕಾರಣಕ್ಕಾಗಿ ಇನ್ನೊಂದು ತನಕ ಅಫಿಷಿಯಲ್ ಆಗಿ 2001 ರಿಂದ 2021 ಈ ನಾಲ್ಕನೇ 20 ವರ್ಷದ ಯೋಜನೆ ಇನ್ನೂ ತನಕ ಮುಗಿದಿದೆ ಅಂತ ಹೇಳ್ಕೊಂಡು ಎಲ್ಲಿಯೂ ಕೂಡ ಹೇಳಿಲ್ಲ. ಸೊ ಎಲ್ಲಿಯೂ ಕೂಡ ಹೇಳಿಲ್ಲ, ಆ ಕಾರಣಕ್ಕಾಗಿ ನಾವು ಕೂಡ ಅದನ್ನ ಅಫಿಷಿಯಲ್ ಆಗಿ ತಗೋತಾ ಇಲ್ಲ. ಜಸ್ಟ್ ನಿಮ್ಗೆ ಏನ್ ಗೊತ್ತಿರಲಿ, ನಾಲ್ಕನೇ ಅಥವಾ ನಾಲ್ಕನೇ 20 ವರ್ಷದ ಯೋಜನೆ 2001 ರಿಂದ 2021 ತನಕ ಇತ್ತು ಅನ್ನೋದು ಗೊತ್ತಿರಲಿ ಅಷ್ಟೇ. ಸೊ ಅದಷ್ಟೇ ಗೊತ್ತಿದ್ರೆ ಸಾಕು. ಓಕೆ, ಸೊ ಇದು ದೀರ್ಘಾವಧಿ ಯೋಜನೆಗಳನ್ನ ಮಾಡಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಂತರದಲ್ಲಿ ಏನ್ ಮಾಡ್ತೀರ, 20 ವರ್ಷದ ಯೋಜನೆಗಳನ್ನ ಮಾಡ್ತೀರಿ. ಮೊದಲ 20 ವರ್ಷದ ಯೋಜನೆ ಹೆಸರು ನಾಗ್ಪುರ ಯೋಜನೆ. ಸೊ ಅದೇ ರೀತಿಯಲ್ಲಿ ಈ ನಾಗ್ಪುರ ಯೋಜನೆಯನ್ನ ರಸ್ತೆಗಳ ಹೃದಯ ಯೋಜನೆ ಅಂತ ಕೂಡ ಕರಿತೀರ. ಫಸ್ಟ್ ಟೈಮ್ ಈ ತರ ಸೊ ಡೆವಲಪ್ಮೆಂಟ್ ಮಾಡೋದು ಆಗಿರೋದ್ರಿಂದಾಗಿ ರಸ್ತೆಗಳ ಹೃದಯ ಯೋಜನೆ ಅಂತ ಕೂಡ ಕರಿತೀರ. ನೆಕ್ಸ್ಟ್ 20 ವರ್ಷದ ಪ್ಲಾನ್ ಯಾವುದು, ಅದು ಸೊ ಬಾಂಬೆ ಯೋಜನೆ. ಅದರ ನೆಕ್ಸ್ಟ್ 20 ವರ್ಷದ ಪ್ಲಾನು ಲಕ್ನೋ ಯೋಜನೆ. ಪುಸ್ತಕದಲ್ಲಿ ಇದನ್ನ ಹೈದರಾಬಾದ್ ಯೋಜನೆ ಅಂತೇಳಿ ಕೊಡಲಾಗಿದೆ, ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಸಮ್ಮೇಳನಗಳನ್ನ ಮಾಡಿ ಅಂತ ಹೇಳುತ್ತೆ ಎಂ ಆರ್ ಜೈಕರ್ ಸಮಿತಿ. ಏನ್ ಹೇಳುತ್ತೆ, ರಸ್ತೆಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸಂಶೋಧನೆಗಳನ್ನ ಮಾಡಿದ್ರೆ ಸೊ ಅಥವಾ ಯಾವ್ದಾದ್ರೂ ಈ ರೀತಿಯ ಅಭಿವೃದ್ಧಿ ಪ್ರಕ್ರಿಯೆಗಳನ್ನ ಮಾಡಿದ್ರೆ ಸೊ ಇವುಗಳನ್ನೆಲ್ಲ ನೀವೇನ್ ಮಾಡಿ, ಪ್ರತಿ ರೆಗ್ಯುಲರ್ ಟೈಮ್ ಇಂಟರ್ವಲ್ ನಲ್ಲಿ ಅವುಗಳನ್ನ ಬೇರೆಯವ್ರ ಜೊತೆಯಲ್ಲಿ ಕೂಡ ಹಂಚಿಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನ್ ಮಾಡಿದೆ, ರಸ್ತೆಗಳನ್ನ ಈ ರೀತಿಯಲ್ಲಿ ನೀವು ಈ ರೀತಿಯ ಬೇರೆ ಬೇರೆ ಅಂಶಗಳನ್ನ ಅಥವಾ ವಸ್ತುಗಳನ್ನ ಬಳಸಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ರಸ್ತೆ ಅಂತ ಹೇಳಿದ್ದಾರೆ ಅಂತ ಥಿಂಕ್ ಮಾಡೋಣ. ಸೊ ಅವರ ಒಂದು ರಿಸರ್ಚ್ನ ಸಂಶೋಧನೆಯ ಆಧಾರದ ಮೇಲೆ ಆ ಥರದ ಒಂದು ರಿಸಲ್ಟ್ ಬಂದಿದೆ. ಈಗ ಇವುಗಳನ್ನ ನೀವೇನಾದ್ರೂ ಕಾಂಟ್ರಾಕ್ಟರ್ಗೆ ತಿಳಿಸ್ಲಿಲ್ಲ ಆದ್ರೆ, ಯಾರು ಕೆಲಸ ಮಾಡೋರು ಅವ್ರಿಗೆ ನೀವು ಅದನ್ನ ತಿಳಿಸೋದಕ್ಕೆ ಆಗಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ಈ ಸಂಶೋಧನೆಗಳು ಹಾಗೆ ಉಳಿಯುತ್ತೆ. ಸೊ ನೀವೇನ್ ಮಾಡಿರ್ಬೋದು, ಅದರ ಮೇಲೆ ಒಂದಿಷ್ಟು ಸಂಶೋಧನಾ ಪ್ರಬಂಧಗಳನ್ನ ರೆಡಿ ಮಾಡ್ಬೋದು ಅಷ್ಟೇ, ಮತ್ತೇನಿಲ್ಲ. ಸೊ ಅದನ್ನ ನೀವೇನಾದ್ರೂ ತಲುಪಿಸ್ಬೇಕು ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ನೀವು ನಿಯತಕಾಲಿಕವಾಗಿ ಒಂದಿಷ್ಟು ಸಮ್ಮೇಳನಗಳನ್ನ ಮಾಡ್ತಾ ಇರ್ಬೇಕು. ಆ ಸಮ್ಮೇಳನದಲ್ಲಿ ಎಲ್ಲರೂ ಭಾಗಿಯಾಗ್ತಾ ಇರ್ಬೇಕು. ಸೊ ಅಂತ ಸಮ್ಮೇಳನದಲ್ಲಿ ನೀವು ಈ ತರ ಹೊಸದಾಗಿ ಏನೇನು ಸಂಶೋಧನೆಗಳನ್ನ ಮಾಡಿದಿರೋ ಅದನ್ನ ಅವ್ರ ಜೊತೆ ಹಂಚಿಕೊಳ್ಳೋದಕ್ಕೆ ಆಯ್ತು ಅಂತಂದ್ರೆ ಆವಾಗ ಏನಾಗುತ್ತೆ, ಅವರು ಕೂಡ ಸೊ ಬಹಳ ದಕ್ಷತೆಯಿಂದ ಕೆಲಸ ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ಈ ರೀತಿ ಸಮ್ಮೇಳನಗಳನ್ನ ಮಾಡಿ ಅಂತ ಹೇಳ್ತಾರೆ. ನಂತರದಲ್ಲಿ ಈ ಸಮ್ಮೇಳನಗಳ ಹೆಸರು ಏನಾಗಿದೆ, ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತೇಳಿ ಮಾಡಿದ್ದಾರೆ, ಇಂಡಿಯನ್ ರೋಡ್ ಕಾಂಗ್ರೆಸ್. ಸೊ ಈಗ ಪ್ರತಿ ವರ್ಷ ಏನ್ ನಡೆಯುತ್ತೆ, ಇಂಡಿಯನ್ ರೋಡ್ ಕಾಂಗ್ರೆಸ್ನ ಮೀಟಿಂಗ್ ಅಥವಾ ಇಂಡಿಯನ್ ರೋಡ್ ಕಾಂಗ್ರೆಸ್ನ ಕಾನ್ಫರೆನ್ಸ್ ನಡೆಯುತ್ತೆ, ಸಮ್ಮೇಳನಗಳು ನಡೆಯುತ್ತೆ. ಸೊ ಆ ಸಮ್ಮೇಳನದಲ್ಲಿ ಬೇರೆ ಬೇರೆ ಈ ರಸ್ತೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲ ಭಾಗವಹಿಸ್ತಾರೆ. ಅದರ ಒಳಗಡೆ ಈ ತರ ಹೊಸ ಹೊಸ ಸಂಶೋಧನೆಗಳೇನು, ಬೆಸ್ಟ್ ಪ್ರಾಕ್ಟೀಸಸ್ ಏನಾದರೂ ಇದ್ರೆ ಅದನ್ನ ಹೇಗೆ ಬಳಸ್ಬೋದು, ಸೊ ಪ್ರಾಬ್ಲಮ್ಸ್ ಏನಾದರೂ ಬರ್ತಾ ಇದೆ ಅಂದ್ರೆ ಆ ಪ್ರಾಬ್ಲಮ್ಸ್ಗೆ ಯಾರ ಯಾವ ಬೇರೆ ಬೇರೆ ಸೊ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಸೃಜನಾತ್ಮಕವಾದಂತ ಸೊಲ್ಯೂಷನ್ಸ್ಗಳನ್ನ ಪಡ್ಕೊಂಡಿದ್ದಾರೆ, ಪರಿಹಾರಗಳನ್ನ ಸೂಚಿಸಿದ್ದಾರೆ, ಅವುಗಳನ್ನ ಬೇರೆಯವ್ರಿಗೂ ಕೂಡ ತಲುಪಿಸುವಂತ ಪ್ರಯತ್ನ ನಡೆಯುತ್ತೆ. ಅದು ಇಂಡಿಯನ್ ರೋಡ್ ಕಾಂಗ್ರೆಸ್ನ ಒಳಗಡೆ ನೋಡ್ತೀವಿ. ಅದರ ಜೊತೆಯಲ್ಲಿ ಎಂ ಆರ್ ಜೈಕರ್ ಸಮಿತಿ ಮತ್ತೊಂದನ್ನು ಕೂಡ ಹೇಳುತ್ತೆ, ರಸ್ತೆ ನಿಧಿಯ ಸ್ಥಾಪನೆ ಮಾಡಿ ಅಂತ ಹೇಳುತ್ತೆ. ರಸ್ತೆ ನಿಧಿಯ ಸ್ಥಾಪನೆ ಅಂತಂದಾಗ ಏನಾಗುತ್ತೆ, ನೀವು ಕೇಳಿರ್ತಾರೆ ರೋಡ್ ಟ್ಯಾಕ್ಸ್ ಅಂತೇಳಿ ಕೇಳಿರ್ತಾರೆ, ಹೌದಲ್ವಾ. ಅಥವಾ ಸೊ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಮೇಲೆನೂ ಕೂಡ ರೋಡ್ ಸೆಸ್ ಅಂತ ಹೇಳ್ಕೊಂಡು ಬೀಳುತ್ತೆ. ಓಕೆ, ರೋಡ್ ಸೆಸ್ ಅಂದ್ರೆ ರೋಡ್ಗೆ ಸಂಬಂಧಪಟ್ಟ ಹಾಗೆ ತೆರಿಗೆಯನ್ನ ಕಲೆಕ್ಟ್ ಮಾಡ್ತೀರ. ಈ ರೋಡ್ಗೆ ಸಂಬಂಧಪಟ್ಟ ಹಾಗೆ ತೆರಿಗೆಯನ್ನ ಏನ್ ಕಲೆಕ್ಟ್ ಮಾಡ್ತಿರೋ ಆ ತೆರಿಗೆ ಕಲೆಕ್ಷನ್ ಮಾಡಿದಿಲ್ವಾ, ಅವೆಲ್ಲ ಏನಾಗುತ್ತೆ, ರಸ್ತೆ ನಿಧಿಗೆ ಹೋಗುತ್ತೆ.
ಹಾಗೆ ಈ ರಸ್ತೆ ನಿಧಿ ಅಂತಂದಾಗ ಏನಾಯ್ತು, ರಸ್ತೆ ನಿಧಿಗೆ ಹೋಗತ್ತಂದ್ರೆ ಮೀನಿಂಗ್ ಏನಾಯ್ತು, ಈ ರಸ್ತೆ ನಿಧಿಯಲ್ಲಿ ಎಷ್ಟು ಟೋಟಲ್ ಆಗಿ ಈ ತರದ ಪೂರ್ತಿ ತೆರಿಗೆಗಳು ಅಥವಾ ಈ ರೀತಿಯಾಗಿ ರಸ್ತೆ ನಿಧಿಯ ಒಳಗಡೆ ಕ್ರೋಢೀಕರಣ ಆಗಿದೆಯೋ ಸಂಪತ್ತು, ಅವೆಲ್ಲ ಕ್ರೋಢೀಕೃತವಾದಂತ ಸಂಪತ್ತನ್ನು ಅದನ್ನ ಏನ್ ಮಾಡ್ತೀರ, ರಸ್ತೆಗಳ ಅಭಿವೃದ್ಧಿಗಾಗಿ ಬಳಸಿ ಅಂತ ಹೇಳ್ತಾರೆ. ರಸ್ತೆಗಳನ್ನ ನೀವು ಅಭಿವೃದ್ಧಿ ಮಾಡಬೇಕು, ಆದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ತಿಂಕ್ ಮಾಡೋಣ. ನೀವೇನ್ ಮಾಡ್ತೀರಾ, ರಸ್ತೆಗಳನ್ನ ಯಾರ್ಯಾರು ಬಳಸ್ತಾ ಇದ್ದಾರೋ ಅಂದ್ರೆ ಯಾರ್ಯಾರು ಅಲ್ಲಿ ವಾಹನಗಳನ್ನ ಓಡಿಸ್ತಾ ಇದ್ರು ಅವರಿಗೆ ಒಂದಿಷ್ಟು ತೆರಿಗೆಗಳನ್ನ ಹಾಕ್ತೀರ, ಆ ರೀತಿಯಾಗಿ ತೆರಿಗೆಗಳ ಮೂಲಕ ಬಂದಂತ ದುಡ್ಡನ್ನ ಏನ್ ಮಾಡ್ತೀರಾ, ರಸ್ತೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ತೆರಿಗೆ ಏನ್ ಬಂತಲ್ವಾ ಅದನ್ನ ಏನ್ ಮಾಡ್ತೀರಾ, ರಸ್ತೆ ನಿಧಿಯ ಒಳಗಡೆ ಅದನ್ನೆಲ್ಲವನ್ನ ಕ್ರೋಢೀಕರಿಸ್ತಾರೆ. ಈ ರಸ್ತೆ ನಿಧಿಯ ಒಳಗಡೆ ಕ್ರೋಢೀಕೃತವಾದಂತ ಸಂಪತ್ತು ಏನಿದೆ, ಎಲ್ಲ ದುಡ್ಡು ಏನ್ ಬಂದಿದೆಯಲ್ಲ, ಅದನ್ನ ನಂತರದಲ್ಲಿ ನೀವು ಯಾವುದಕ್ಕೆ ಬಳಸ್ಬೇಕು, ರಸ್ತೆಗಳ ಅಭಿವೃದ್ಧಿಗಾಗಿ ಬಳಸ್ಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿಯ ಒಂದು ರಸ್ತೆ ನಿಧಿಯ ಸ್ಥಾಪನೆಯ ಬಗ್ಗೆ ಕೂಡ ಹೇಳ್ತಾರೆ. ಅದರ ಜೊತೆಯಲ್ಲಿ ಸೊ ಕೆಲವೊಂದು ಸಂಶೋಧನಾ ಸಮಿತಿಗಳನ್ನು ಕೂಡ ಸ್ಥಾಪನೆ ಮಾಡಿ ಅಂತೇಳೆಲ್ಲ ಹೇಳ್ತಾರೆ. ಇದು MR ಜೈಕರ್ ಸಮಿತಿ 1927ರಲ್ಲಿ ಕೊಟ್ಟಿರುವಂತಹ ಕೆಲವೊಂದು ರೆಕಮೆಂಡೇಶನ್ಸ್, ಶಿಫಾರಸುಗಳು. ಸೊ ಅದರ ಆಧಾರದ ಮೇಲಿನ ಇಲ್ಲಿಯ ತನಕ ನಮಗೆ ರಸ್ತೆ ಅಭಿವೃದ್ಧಿಗಳು ಆಗ್ತಿರೋದನ್ನು ನೋಡ್ತಾ ಇದೀವಿ. ಸೊ ನೆಕ್ಸ್ಟ್ ರಸ್ತೆಗಳಲ್ಲಿ ಬೇರೆ ಬೇರೆ ರೀತಿಯ ರಸ್ತೆಗಳನ್ನ ನೋಡ್ತೀವಿ. ಅದರ ಒಳಗಡೆ ಇಂಪಾರ್ಟೆಂಟ್ ಆಗಿ ನಾವು ನೋಡೋದೇನು, ರಾಷ್ಟ್ರೀಯ ಹೆದ್ದಾರಿಗಳು ಅಂತೇಳಿ ನೋಡ್ತೀರಿ. ಅಗೇನ್ ರಾಷ್ಟ್ರೀಯ ಹೆದ್ದಾರಿಗಳನ್ನ ಅದರ ಪಕ್ಕದಲ್ಲಿ ನೀವು ಏನು ಸೊ ಮೈಲ್ ಸ್ಟೋನ್ಗಳು ಅಂತೇಳಿ ಕರಿತೀರ. ಸೊ ಅದರ ಒಳಗಡೆ ಯಾವ ರೀತಿಯ ಬಣ್ಣದಲ್ಲಿ ಸೂಚಿಸಲಾಗುತ್ತೆ ಅಂತ ಕೇಳಿದ್ರೆ ಹಳದಿ ಮತ್ತೆ ಬಿಳಿ ಬಣ್ಣದಲ್ಲಿ ಸೂಚನೆ ಕೊಡ್ತಾರೆ ರಾಷ್ಟ್ರೀಯ ಹೆದ್ದಾರಿಗಳಿದ್ರೆ. ಅಗೇನ್ ರಾಷ್ಟ್ರೀಯ ಹೆದ್ದಾರಿಗಳು ಏನ್ ಮಾಡುತ್ತೆ, ಬೇರೆ ಬೇರೆ ರಾಜ್ಯಗಳ ಮಧ್ಯದಲ್ಲಿ ಇರುವಂತ ಇಂಪಾರ್ಟೆಂಟ್ ಆದಂತ ಸಿಟಿಗಳಾಗಿರ್ಬೋದು ಅಥವಾ ಬಹಳ ಇಂಪಾರ್ಟೆಂಟ್ ಆದಂತ ಇಂತಹ ನಗರಗಳನ್ನ ಕನೆಕ್ಟ್ ಮಾಡುವಂತ ಕೆಲಸ ಮಾಡುತ್ತೆ ರಾಷ್ಟ್ರೀಯ ಹೆದ್ದಾರಿಗಳು. ಇನ್ನು ಎರಡನೇದು ಬರುತ್ತೆ ರಾಜ್ಯ ಹೆದ್ದಾರಿ ಅಂತ ಕರಿತಾರೆ. ರಾಜ್ಯ ಹೆದ್ದಾರಿಯನ್ನ ಯಾವ ಬಣ್ಣದಿಂದ ಸೊ ಇದನ್ನ ತೋರಿಸ್ತಾರೆ ಅಂತ ಕೇಳಿದ್ರೆ ಹಸಿರು ಮತ್ತು ಬಿಳಿ ಬಣ್ಣದಿಂದ ರೆಪ್ರೆಸೆಂಟೇಷನ್ ಕೊಟ್ಟಿರ್ತಾರೆ. ಈ ರಾಜ್ಯ ಹೆದ್ದಾರಿಗಳು ಏನ್ ಮಾಡುತ್ತೆ, ರಾಜ್ಯಗಳ ಒಳಗಡೆ ಇರುವಂತ ಬೇರೆ ಬೇರೆ ನಗರಗಳನ್ನಾಗಿರ್ಬೋದು ಅಥವಾ ಅಲ್ಲಿರುವಂತ ಇಂಪಾರ್ಟೆಂಟ್ ಆದಂತ ಸೈಟ್ಗಳನ್ನಾಗಿರ್ಬೋದು ಇವುಗಳನ್ನ ಕನೆಕ್ಟ್ ಮಾಡುವಂತ ಕೆಲಸ ಮಾಡುತ್ತೆ ರಾಜ್ಯ ಹೆದ್ದಾರಿ. ನಂತರದಲ್ಲಿ ಬರುತ್ತೆ ಜಿಲ್ಲಾ ರಸ್ತೆ ಅಂದ್ರೆ ಬರುತ್ತೆ. ಅಗೇನ್ ಜಿಲ್ಲಾ ರಸ್ತೆ ಅಂದ್ರೆ ಏನು, ಜಿಲ್ಲೆಯ ಒಳಗಡೆ ಬೇರೆ ಬೇರೆ ಪ್ರದೇಶಗಳನ್ನ ಕನೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಒಂದು ಜಿಲ್ಲೆ ಅದರ ಪಕ್ಕದ ಮತ್ತೊಂದು ಜಿಲ್ಲೆಯ ಜೊತೆಯಲ್ಲಿ ಸೊ ಕನೆಕ್ಷನ್ ಅನ್ನ ಮಾಡ್ಕೊಳ್ಳೋದಾಗಿರ್ಬೋದು ಇವೆಲ್ಲ ಏನಿರುತ್ತೆ, ಅದು ಜಿಲ್ಲಾ ರಸ್ತೆಯ ಮೂಲಕ ಸೊ ಈ ತರ ಕನೆಕ್ಷನ್ ಆಗಿರುತ್ತೆ. ನಾರ್ಮಲ್ ಆಗಿ ಕಪ್ಪು ಮತ್ತೆ ಬಿಳಿ ಬಣ್ಣದಿಂದ ಇದನ್ನ ರೆಪ್ರೆಸೆಂಟೇಷನ್ ಮಾಡ್ತಾರೆ, ಕಪ್ಪು ಮತ್ತೆ ಬಿಳಿ. ಓಕೆ, ಹಳದಿ ಬಿಳಿ ಇದ್ದಾಗ ರಾಷ್ಟ್ರೀಯ ಹೆದ್ದಾರಿ, ಹಸಿರು ಬಿಳಿ ರಾಜ್ಯ ಹೆದ್ದಾರಿ, ಕಪ್ಪು ಬಿಳಿ ಜಿಲ್ಲಾ ರಸ್ತೆ. ಅದೇ ರೀತಿಯಲ್ಲಿ ಗ್ರಾಮೀಣ ರಸ್ತೆಗಳು ಬೇರೆ ಬೇರೆ ಗ್ರಾಮಗಳ ಮಧ್ಯದಲ್ಲಿ ಕನೆಕ್ಷನ್ ಅನ್ನ ಸಾರಿಗೆಯನ್ನ ಬಳಸೋದಕ್ಕೆ ಇರುವಂತ ರಸ್ತೆಗಳು ಇದನ್ನ ನೀವು ನೋಡೋದಕ್ಕೆ ಕಿತ್ತಳೆ ಮತ್ತು ಬಿಳಿ ಬಣ್ಣದಿಂದ ಇದನ್ನ ರೆಪ್ರೆಸೆಂಟೇಷನ್ ಮಾಡಿರ್ತಾರೆ. ಸೊ ಇವು ಬೇರೆ ಬೇರೆ ರಸ್ತೆಗಳ ವಿಧಗಳು. ಹಾಗೆ ಇದನ್ನು ಬಿಟ್ಟು ಕೂಡ ಬಹಳಷ್ಟಿದೆ, ಫಾರ್ ಎಕ್ಸಾಂಪಲ್ ಫೀಡರ್ ರೂಟ್ಸ್ ಅಂತೇಳಿ ಕರಿತೀರ, ಔಟರ್ ರಿಂಗ್ ರೋಡ್ ಅಂತೇಳಿ ಕರಿತೀರ, ಈ ತರದೆಲ್ಲ ಬೇರೆ ಬೇರೆ ರೀತಿಯ ರೋಡ್ಗಳಿದಾವೆ. ಆದ್ರೆ ಇವು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುವಂತ ರಸ್ತೆಗಳು, ಅದರಲ್ಲಿ ಕೂಡ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಆದ್ರೂ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಬರೋಣ ಪ್ರಮುಖ ಸಂಸ್ಥೆಗಳು. ಹಾಗಾದ್ರೆ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವಂತ ಪ್ರಮುಖ ಸಂಸ್ಥೆಗಳು ಯಾವ್ಯಾವ್ದು ನಮ್ಮಲ್ಲಿ ಅಂತ ಕೇಳಿದಾಗ, ಒಂದು ನಮ್ಮಲ್ಲಿ ಸಚಿವಾಲಯ ಇದೆ, ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯ ಅಂತ ಕರಿತೀವಿ. ಸೊ ಅಥವಾ MORTH, ಮಿನಿಸ್ಟ್ರಿ ಆಫ್ ರೋಡ್ವೇಸ್ ಅಥವಾ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಸೊ ಟ್ರಾನ್ಸ್ಪೋರ್ಟ್ ಅಂತೇಳಿ ಕರಿತೀರ. ಓಕೆ, ಸೊ ಇದು ಹೈವೇ, ಸಾರಿ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಹೈವೇ, ಸೊ ಇದು ಎರಡನ್ನ ನೋಡ್ತೀರ. ಸೊ ಇದು ನಮ್ಗೆ ಏನಾಗುತ್ತೆ, ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯ ಅಂತ ಹೇಳ್ಕೊಂಡು ಕನ್ನಡದಲ್ಲಿ ಕರಿಬಹುದು. ಇದರ ಒಳಗಡೆನೂ ಕೂಡ ಒಂದು ಪರ್ಟಿಕ್ಯುಲರ್ ಆದಂತ ಪ್ರಾಧಿಕಾರ ಇದೆ, ಆ ಪ್ರಾಧಿಕಾರ ಏನು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತಾರ, NHAI ಅಂತ ಕರಿತೀರ. ಸೊ ಇದರ ಹೆಸರು ಕನ್ನಡದಲ್ಲಿ ಏನಾಗುತ್ತೆ, ರಾಷ್ಟ್ರೀಯ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀರ. ಇದು 1988ರಲ್ಲಿ ಸ್ಟಾರ್ಟ್ ಆಗಿರೋದು. ಅದರ ನಂತರದಲ್ಲಿ ಏನ್ ಮಾಡಿದೆ, ರಸ್ತೆಗಳ ಅಭಿವೃದ್ಧಿಗಾಗಿ ಇದೇ ಕೆಲಸ ಮಾಡಿದೆ, ರಸ್ತೆಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡೋದು ಈ ಒಂದು ರಾಷ್ಟ್ರೀಯ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ ಆಗುತ್ತೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೂಡ ಈ ತರ ರಸ್ತೆಗಳ ಅಭಿವೃದ್ಧಿಯನ್ನ ಮಾಡುತ್ತೆ. ಅದರ ಒಳಗಡೆ ಬಹಳ ಇಂಪಾರ್ಟೆಂಟ್ ಯಾವುದು, PWD ಅಂತ ಕರಿತಾರೆ, ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಂತ ಕರಿತಾರೆ. ಸೊ ಅದರ ಒಳಗಡೆ ರಾಜ್ಯ, ಅಗೇನ್ ಸೆಂಟ್ರಲ್ PWD ಕೂಡ ಇದೆ, ಅದೇ ರೀತಿಯಲ್ಲಿ ಸ್ಟೇಟ್ PWD ಕೂಡ ಇದೆ. ಸೊ ಸ್ಟೇಟ್ PWD ಇದು ಏನ್ ಮಾಡುತ್ತೆ, ರಾಜ್ಯ ಹೆದ್ದಾರಿಗಳನ್ನ ನೋಡಿಕೊಳ್ಳುವಂತ ಅಥವಾ ರಾಜ್ಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಇನ್ನು ಮತ್ತೊಂದು ಬಹಳ ಇಂಪಾರ್ಟೆಂಟ್ ಆದಂತ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ, ಅದು ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅಥವಾ BRO ಅಂತೇಳಿ ಕರಿತೀರ, ಬಾರ್ಡರ್ ರೋಡ್ ಆರ್ಗನೈಜೇಷನ್. ಸೊ ಇದು ಯಾಕೆ ಬಹಳ ಇಂಪಾರ್ಟೆಂಟ್ ಅಂತೇಳಿ ನೋಡ್ತೀವಿ ಅಂತಂದಾಗ,
ಈಗ ನಾವೇನು ನೋಡ್ತೀವಿ, ಗಡಿಯನ್ನು ಹೊಂದ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ಭಾರತ ಮತ್ತು ಚೈನಾದ ಮಧ್ಯದಲ್ಲಿ ಒಂದಿಷ್ಟು ಗಡಿ ಇದೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಒಂದಿಷ್ಟು ಗಡಿ ಇದೆ, ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯದಲ್ಲಿ ಒಂದಿಷ್ಟು ಗಡಿ ಇದೆ. ಈ ಥರ ಬೇರೆ ಬೇರೆ ಗಡಿ ಪ್ರದೇಶಗಳನ್ನು ನೀವು ನೋಡೋದಕ್ಕೆ ಅಲ್ಲೆಲ್ಲ ಏನಿರುತ್ತೆ, ಜಿಯೋಗ್ರಾಫಿಕಲಿ ಭೌಗೋಳಿಕವಾಗಿ ಬಹಳ ಕಠಿಣವಾದಂತಹ ಒಂದು ಟೆರೇನನ್ನು ಹೊಂದಿರುತ್ತೆ. ಅಲ್ಲಿ ನಿಮಗೆ ರಸ್ತೆಯನ್ನು ನಿರ್ಮಾಣ ಮಾಡೋದು ಅಷ್ಟು ಈಸಿ ಅಲ್ಲ. ಅಂತಹ ಪ್ರದೇಶಗಳಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡೋ ಕೆಲಸ ಏನಿಲ್ಲ, ಅದು ಬಾರ್ಡರ್ ರೋಡ್ ಆರ್ಗನೈಜೇಷನ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಅವ್ರು ಹೇಳ್ತಾರೆ, ಸೊ ನಾವು ಅಲ್ಲಿರುವಂತಹ ಒಂದು ರಸ್ತೆಯನ್ನ ಕಂಡು ಹಿಡಿತೀವಿ ಅಥವಾ ನಾವು ಒಂದನ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ನಾವು ಅಲ್ಲಿರುವಂತಹ ಒಂದು ರಸ್ತೆಯನ್ನ ಕಂಡು ಹಿಡಿತೀವಿ ಅಥವಾ ನಾವೇನ್ ಮಾಡ್ತೀವಿ ಅಲ್ಲೊಂದು ರಸ್ತೆಯನ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂತ ಡಿಫಿಕಲ್ಟ್ ಟೆರೇನ್ನ ಒಳಗಡೆ ರಸ್ತೆಗಳನ್ನ ಮಾಡ್ತಾರೆ. ಸೊ ಒಂದು ಕಠಿಣ ಭೌಗೋಳಿಕವಾದಂಥ ಪರಿಸ್ಥಿತಿಯ ಒಳಗಡೆ ಎಲ್ಲ ಸಂದರ್ಭದಲ್ಲಿಯೂ ಬರಬಹುದಾದಂಥ ಅಥವಾ ಎಲ್ಲ ಸಂದರ್ಭದಲ್ಲೂ ಬಳಸಬಹುದಾದಂಥ ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕಿಲ್ಲ, ಅದು ಬಾರ್ಡರ್ ರೋಡ್ ಆರ್ಗನೈಜೇಷನ್ನ ಕೆಲಸ ಆಗುತ್ತೆ. ಸೊ ಇವು ಭಾಳ ಇಂಪಾರ್ಟೆಂಟ್ ಆದಂಥ ಪ್ರಮುಖವಾದಂಥ ಸಂಸ್ಥೆಗಳು. ಅಗೇನ್, ಇದನ್ನು ಬಿಟ್ಟು ಕೂಡ ಭಾಳಷ್ಟು ಬೇರೆ ಬೇರೆ ಸಂಸ್ಥೆಗಳು ಕೂಡ ನಮ್ಗೆ ಏನು ಮಾಡುತ್ತೆ, ರೋಡನ್ನು ಕನ್ಸ್ಟ್ರಕ್ಷನ್ ಮಾಡುತ್ತೆ. ಆದರೆ ಇವು ಮೂರು ಭಾಳ ಇಂಪಾರ್ಟೆಂಟ್ ಆದಂಥ ಸಂಸ್ಥೆಗಳು ಅನ್ನೋದು ಗೊತ್ತಿದೆ. ಇನ್ನು ನೆಕ್ಸ್ಟ್ ಬರೋಣ ಪ್ರಮುಖ ಹೆದ್ದಾರಿಗಳನ್ನು ನಾವು ನೋಡೋದಕ್ಕೆ. ಸೊ ಅದರ ಒಳಗಡೆ ಏನು ನೋಡ್ತೀವಿ, ಮೊದಲನೇದು ಸುವರ್ಣ ಚತುಷ್ಕೋನ ಅಥವಾ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತೇಳಿ ಕರಿತೀವಿ. ಏನಿದು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ರೆ, ಸೊ ಸುವರ್ಣ ಚತುಷ್ಕೋನ ಅಂತಂದಾಗ ಇದು ನಾಲ್ಕು ಇಂಪಾರ್ಟೆಂಟ್ ಆದಂಥ ಸಿಟಿಗಳನ್ನು ಕನೆಕ್ಟ್ ಮಾಡಿಸುತ್ತೆ. ನಾಲ್ಕು ಇಂಪಾರ್ಟೆಂಟ್ ಆದಂಥ ಸಿಟಿಗಳನ್ನು ಕನೆಕ್ಟ್ ಮಾಡುವಂಥ ಕೆಲಸ ಮಾಡುತ್ತೆ ಈ ನಾಲ್ಕು ಹೆದ್ದಾರಿಗಳು ಒಟ್ಟಿಗೆ ಸೇರಿಸ್ಕೊಂಡು. ನಾವೇನು ಮಾಡ್ತೀವಿ, ಸೊ ಇದನ್ನು ನಾಲ್ಕು ಹೆದ್ದಾರಿಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಸುವರ್ಣ ಚತುಷ್ಕೋನ ಅಂತ ಕರಿತೀವಿ. ಯಾವ್ಯಾವ ನಗರಗಳನ್ನ ಈ ತರ ಕನೆಕ್ಟ್ ಮಾಡ್ತಿದೆ ಅಂತ ಕೇಳಿದಾಗ, ಸೊ ಉತ್ತರದ ಒಳಗಡೆ ದೆಹಲಿ, ಅದೇ ರೀತಿಯಲ್ಲಿ ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಅಥವಾ ದಕ್ಷಿಣದಲ್ಲಿ ನಾವು ನೋಡೋದಕ್ಕೆ ಹೋದ್ರೆ ಚೆನ್ನೈ, ಅದೇ ರೀತಿಯಲ್ಲಿ ಪೂರ್ವದಲ್ಲಿ ನಾವು ನೋಡೋದಕ್ಕೆ ಹೋದ್ರೆ ಕೋಲ್ಕತ್ತಾ. ಈ ನಾಲ್ಕು ನಗರಗಳನ್ನ ಸೊ ಏನ್ ಮಾಡುತ್ತೆ, ಈ ಹೆದ್ದಾರಿಗಳು ಕನೆಕ್ಟ್ ಮಾಡುತ್ತೆ. ಅದನ್ನ ಸುವರ್ಣ ಚತುಷ್ಕೋನ ಅಂತ ಕರಿತೀರ ಅಥವಾ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತೇಳಿ ಕರಿತೀರ. ಇನ್ನು ನೆಕ್ಸ್ಟ್ ಮತ್ತೊಂದು ಬರುತ್ತೆ, ಮತ್ತೊಂದು ಯಾವುದು ಅಂತ ಕೇಳಿದ್ರೆ ಪೂರ್ವ ಪಶ್ಚಿಮ ಕಾರಿಡಾರ್ಗಳು ಅಂತ ಕರೀತಾರ. ಪೂರ್ವ ಪಶ್ಚಿಮ ಕಾರಿಡಾರ್ಗಳು ಅಂದರೆ, ಸೊ ಈ ಥರ ಇದೆ ನೋಡಿ, ಪೂರ್ವ ಪಶ್ಚಿಮ ಕಾರಿಡಾರ್. ಅಗೇನ್, ಬಾಂಗ್ಲಾದೇಶದ ಮೂಲಕ ಹೋಗಿಲ್ಲ, ಮೇಲ್ಗಡೆಯಿಂದ ಹೋಗಿದೆ, ಆದರೆ ನಾನು ಜಸ್ಟ್ ಈಗ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದು ಏನಿದೆ ಅಂತ ಕೇಳಿದಾಗ, ಇದು ಪೋರ್ಬಂದರ್ನಿಂದ, ಗುಜರಾತ್ನ ಪೋರ್ಬಂದರ್ನಿಂದ ಅಸ್ಸಾಂನ ಸಿಲ್ಚಾರ್ ಅನ್ನುವಂಥ ಪ್ರದೇಶದಲ್ಲಿ ಇದೆ. ಸಿಲ್ಚಾರ್ ಅಸ್ಸಾಂ, ಪೋರ್ಬಂದರ್ ಗುಜರಾತ್. ಸೊ ಅದೇ ರೀತಿಯಲ್ಲಿ ನಾವು ಮತ್ತೊಂದನ್ನು ನೋಡ್ತೀವಿ ಅಂತ ಕೇಳಿದಾಗ, ಸೊ ಅದ್ಯಾವುದು, ಉತ್ತರ ದಕ್ಷಿಣ ಕಾರಿಡಾರ್. ಉತ್ತರ ದಕ್ಷಿಣ ಕಾರಿಡಾರ್, ಸೊ ಇದು ಬಹಳ ಉದ್ದವಾದಂಥ ಒಂದು ಮಾರ್ಗ ಹೆದ್ದಾರಿ ಕೂಡ ಹೌದು. ಸೊ ಇಲ್ಲಿ ಕೆಳಗಡೆ ಯಾವುದು, ಕನ್ಯಾಕುಮಾರಿ. ಕನ್ಯಾಕುಮಾರಿ ಮೇಲ್ಗಡೆ ಏನು ಹೇಳ್ತೀರಾ, ಮೇಲ್ಗಡೆ ಕಾಶ್ಮೀರ ಅಂತೇಳಿ ನಾರ್ಮಲ್ ಆಗಿ ಹೇಳ್ತೀರಾ, ಆದರೆ ಇಲ್ಲಿ ಏನು ತಗೊಳ್ತೀರಾ, ಶ್ರೀನಗರ. ಶ್ರೀನಗರದಿಂದ ಕನ್ಯಾಕುಮಾರಿ ತನಕ ಸೊ ನಾವು ನೋಡ್ತೀವಿ. ಓಕೆ, ಸೊ ಇದು ನಾವು ಅತಿ ಉದ್ದವಾದಂಥ ರಸ್ತೆ ಕೂಡ ಹೌದು ಅದರ ಜೊತೆಯಲ್ಲಿ. ಸೊ ಇದೇ ಏನಿಲ್ಲ, ಇದು ನ್ಯಾಷನಲ್ ಹೈವೇ 44 ಅಂತ ಕೂಡ ಕರಿತಾರ ಹೆಸರುಗಳು. ಸೊ ಇದು ಉತ್ತರ ದಕ್ಷಿಣ ಕಾರಿಡಾರ್ ಅಂತ. ಪೂರ್ವ ಪಶ್ಚಿಮ ಕಾರಿಡಾರ್ ಪೋರ್ಬಂದರ್ನಿಂದ ಸಿಲ್ಚಾರ್ ತನಕ, ಉತ್ತರ ದಕ್ಷಿಣ ಕಾರಿಡಾರ್ ಶ್ರೀನಗರದಿಂದ ಕನ್ಯಾಕುಮಾರಿ ತನಕ. ಸುವರ್ಣ ಚತುಷ್ಕೋನ ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾವನ್ನ ಕನೆಕ್ಟ್ ಮಾಡುವಂಥದ್ದು. ಸೊ ಇನ್ನುಳಿದಂಥ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಾವು ನೋಡ್ತಾ ಇದ್ರೆ ಅದರ ಒಳಗಡೆ ಏನು ನೋಡ್ಬೋದು, ಸೊ ಒಂದು 27 ರಾಷ್ಟ್ರೀಯ ಹೆದ್ದಾರಿ 27 ಅಥವಾ NH-27 ಅಂತ ಕರೀತಾರೆ. ಇದು ಪೂರ್ವ ಪಶ್ಚಿಮ, ಪೂರ್ವ ಪಶ್ಚಿಮ ಕಾರಿಡಾರ್ ಇದೆಯಲ್ಲ ಇದು. ಸೊ ಇನ್ನು ನೀವು ನೋಡೋದಕ್ಕೆ ಹೋದ್ರೆ ಇದು ಎರಡನೇ ಅತಿ ಉದ್ದದ ರಸ್ತೆ. ಅಂದ್ರೆ ಮೊದಲ ಅತಿ ಉದ್ದದ ರಸ್ತೆ ಯಾವುದು, NH-44. NH-44 ಯಾವುದು, ಶ್ರೀನಗರದಿಂದ ಕನ್ಯಾಕುಮಾರಿ ತನಕ ಇರೋದು ಅತಿ ಉದ್ದವಾದ ರಸ್ತೆ ಇದು. ಉತ್ತರ ದಕ್ಷಿಣ ಕಾರಿಡಾರ್ ಎಂದಿಲ್ಲ, ಇದು ಅತಿ ಉದ್ದವಾದ ರಸ್ತೆ. ಎರಡನೇ ಅತಿ ಉದ್ದವಾದಂಥ ರಸ್ತೆ ಪೂರ್ವ ಪಶ್ಚಿಮ ಕಾರಿಡಾರ್, ದಟ್ ಈಸ್ NH-27. ಅದರ ಜೊತೆಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕೆ ಹೋದ್ರೆ NH-30. ಇದನ್ನ ಭಾರತದ ಅತ್ಯಂತ ಸುರಕ್ಷಿತ ಹೆದ್ದಾರಿ ಅಂತೇಳಿ ಕರೆಯಲಾಗುತ್ತೆ, ಯಾಕಂದ್ರೆ ಬಹಳ ಕಡಿಮೆ ಆಕ್ಸಿಡೆಂಟ್ಗಳು ಆಗುವಂಥದ್ದು NH-30. ಅದೇ ರೀತಿಯಲ್ಲಿ NH-48 ಎಂಜೆ, ಇದು ಉತ್ತರದ ಭಾರತವನ್ನ ದಕ್ಷಿಣದ ಭಾರತದ ಜೊತೆಯಲ್ಲಿ ಕನೆಕ್ಷನ್ ಮಾಡುತ್ತೆ. ಅದರ ಜೊತೆಯಲ್ಲಿ ಅತಿ ಹೆಚ್ಚು ಬಳಸಲ್ಪಡುವ ರಸ್ತೆ ಕೂಡ NH-48. ಇನ್ನು NH-52, ಇದು ಕೂಡ ಏನ್ ಮಾಡುತ್ತೆ, ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತವನ್ನ ಕನೆಕ್ಟ್ ಮಾಡುತ್ತೆ. ಅಗೇನ್, ಕರ್ನಾಟಕದಲ್ಲಿ ಒಂದು ಎಂಡ್ ಇದೆ, ಅದ್ಯಾವುದು ಅಂತಂದ್ರೆ ಕರ್ನಾಟಕದ ಅಂಕೋಲಾದಲ್ಲಿ ಎಂಡ್ ಆಗುತ್ತೆ. ಓಕೆ, ಕರ್ನಾಟಕದ ಅಂಕೋಲಾದಲ್ಲಿ ಒಂದು ಎಂಡ್ ಆಗುತ್ತೆ, ಆ ಕಾರಣಕ್ಕಾಗಿ ಕೂಡ ನೋಡ್ತೀವಿ NH-52 ಅಂತೇಳಿ ನೋಡ್ತೀವಿ.
ಸೊ ಈ ತರದ ಕೆಲವೊಂದು ಪ್ರಮುಖ ಹೆದ್ದಾರಿಗಳನ್ನ ನಾವು ನೋಡಬಹುದು. ಅಗೇನ್ ನೀವು ಮತ್ತೆ ಎಲ್ಲಿ ನೋಡ್ತೀರಾ ಅಂತ ಕೇಳಿದಾಗ, ಭೂಗೋಳ ಶಾಸ್ತ್ರವನ್ನ ನೀವು ಅಧ್ಯಯನ ಮಾಡಬೇಕಾದ್ರೆ, ಜಿಯೋಗ್ರಫಿಯನ್ನ ನೋಡಬೇಕಾದ್ರೆ, ಅದರ ಒಳಗಡೆ ಮತ್ತೊಂದು ಸಲ ಇಂಪಾರ್ಟೆಂಟ್ ಆದಂತ ರಸ್ತೆಗಳನ್ನ ನೀವು ನೋಡ್ಕೋಬೇಕು. ಯಾವ್ಯಾವ ಇಂಪಾರ್ಟೆಂಟ್ ರಸ್ತೆಗಳಿದಾವೆ, ಎಲ್ಲೆಲ್ಲಿ ಅದು ಕನೆಕ್ಟ್ ಮಾಡುತ್ತೆ. ಅಗೇನ್ ಭೂಗೋಳ ಶಾಸ್ತ್ರ ಓದಿದ ನಂತರ ನಿಮ್ಗೆ ಅದು ಈಸಿ ಆಗುತ್ತೆ, ಎಲ್ಲಿದೆ, ಯಾವ ಒಂದು ಪ್ರದೇಶದಿಂದ ಯಾವ ಪ್ರದೇಶಕ್ಕೆ ಕನೆಕ್ಷನ್ ನ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಕೆಲವೊಂದು ಪ್ರಮುಖ ಹೆದ್ದಾರಿಗಳನ್ನ ನೋಡಿದ್ವಿ. ಅದರ ಒಳಗಡೆ ಸುವರ್ಣ ಚತುಷ್ಕೋನ, ಪೂರ್ವ ಪಶ್ಚಿಮ ಕಾರಿಡಾರ್ಗಳು, ಉತ್ತರ ದಕ್ಷಿಣ ಕಾರಿಡಾರ್ಗಳು ಏನಿಲ್ಲ, ಇವು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಇತ್ತೀಚೆಗೆ ಬಂದಂತ ಕೆಲವೊಂದು ಯೋಜನೆಗಳನ್ನ ನೋಡ್ತಾ ಹೋಗೋಣ. ಒಂದು ಪ್ರಧಾನ ಮಂತ್ರಿ ಗತಿಶಕ್ತಿ ಮಿಷನ್ ಅಂತೇಳಿ ಕರಿತೀವಿ. ಪ್ರಧಾನಮಂತ್ರಿ ಗತಿಶಕ್ತಿ ಮಿಷನ್ ನ ಒಳಗಡೆ ಏನ್ ಮಾಡಿದಾರೆ, ಈ ಮೂಲ ಸೌಕರ್ಯಗಳನ್ನ ಕೊಡುವಂತಹ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತ ನಮ್ಗೇನಿದೆ ಮಿನಿಸ್ಟ್ರಿಗಳಿದಾವೆ. ಫಾರ್ ಎಕ್ಸಾಂಪಲ್, ಒಂದು ಯಾವುದು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್, MORTH ಅಂತ ಕರಿತಾರೆ, ಇದೊಂದಿದೆ. ಸೊ ಅದೇ ರೀತಿಲಿ ಮತ್ತೆ ಯಾವ್ದಿದೆ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೋದು, ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಇದೆ, ಹೌದಲ್ವಾ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಇದು ಓಷನ್ ಅಥವಾ ಪೋರ್ಟ್ಗಳಿಗೆ, ಬಂದರುಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ತೀರಾ. ಅಥವಾ ಮತ್ತು ನಮ್ಗೆ ಯಾವ್ದಿರ್ಬೋದು, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕಾಣುತ್ತೆ. ಅದೇ ರೀತಿಯಲ್ಲಿ ಸೊ ಬೇರೆ ಬೇರೆ ರೀತಿಯ ಸಚಿವಾಲಯಗಳಿದಾವೆ, ಅದರ ಒಳಗಡೆನೂ ಕೂಡ ನಿಮ್ಗೆ ಏನಿರ್ಬೋದು ಬೇರೆ ಬೇರೆ ರೀತಿಯಾದಂತ ಡಿಪಾರ್ಟ್ಮೆಂಟ್ಗಳು ಕೂಡ ಇರ್ಬೋದು. ಈ ತರ ಮೂಲ ಸೌಕರ್ಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತ ಬೇರೆ ಬೇರೆ ರೀತಿಯಾದಂತ ಸಚಿವಾಲಯಗಳಿದೆ. ಈಗ ಸಚಿವಾಲಯಗಳು ಬೇರೆ ಬೇರೆದಿದ್ದಾಗ, ಸಪೋಸ್ ಥಿಂಕ್ ಮಾಡಿ, ಈ ತರದ ಒಂದು ಸಿಚುವೇಶನ್ ಅನ್ನ ಕೊಡ್ತೀನಿ. ನೀವೇನ್ ಮಾಡ್ತೀರಾ, ಒಂದು ರೋಡ್ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತ ಸಚಿವಾಲಯ ಅಥವಾ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಏನ್ ಮಾಡ್ತಾರೆ, ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ನಮ್ಮ ಪ್ರದೇಶಗಳಲ್ಲಿ ಎಷ್ಟು ಸಲ ಈ ಒಂದು ಎಕ್ಸಾಂಪಲ್ ಅನ್ನ ನೋಡಿರಲ್ಲ ಅಂತೇಳಿ ನಾವು, ಸೊ ಅದಕ್ಕಾಗಿ ಆ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ. ರೋಡ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ರೋಡ್ ಕನ್ಸ್ಟ್ರಕ್ಷನ್ ಆಗೋ ತನಕ ಯಾರಿಗೂ ಕೂಡ ಕೆಳಗಡೆ ಒಂದು ಪೈಪ್ ಹೋಗ್ಬೇಕು ಅನ್ನೋದು ನೆನಪು ಬಂದಿರಲ್ಲ. ರೋಡ್ ಕನ್ಸ್ಟ್ರಕ್ಷನ್ ಆಗುತ್ತೆ, ಓಕೆ, ರೋಡ್ ಕನ್ಸ್ಟ್ರಕ್ಷನ್ ಆಗಿ ಒಂದು ತಿಂಗಳು ಆಗೋದ್ರೊಳಗಡೆ ಮತ್ತೆ ಇದನ್ನ ಆಗಿತ್ತು. ಸೊ ಈ ತರದನ್ನ ಅಬ್ಸರ್ವ್ ಮಾಡಿದ್ರೆ ಎಲ್ಲಾದ್ರೂ, ರೋಡ್ ಕನ್ಸ್ಟ್ರಕ್ಷನ್ ಆಗೋ ತನಕ ಅವ್ರು ಏನು ಮಾಡಿರಲಿಲ್ಲ, ಮೊದಲು ಕೆಲಸ ಏನು ಮಾಡಿರಲಿಲ್ಲ, ರೋಡ್ ಕನ್ಸ್ಟ್ರಕ್ಷನ್ ಆದ ನಂತರ ಅವ್ರದ್ದು ಅಗಿಯೋ ಅಂತ ಕೆಲಸ ಬರುತ್ತೆ. ಸೊ ಅಲ್ಲಿ ಆಗೋದು ಏನ್ ಮಾಡ್ತಾರೆ, ಸೊ ಅವಾಗ ಆ ಒಂದು ಹೊಸ ಲೈನ್ ಅನ್ನ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಅದು ವಾಟರ್ ಲೈನ್ ಆಗಿರ್ಬೋದು, ಚರಂಡಿದ್ದಾಗಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಲೈನ್ ಕೂಡ ಆಗಿರ್ಬೋದು, ಸೊ ಅಥವಾ OFC ಕೇಬಲ್ನ ಲೈನ್ ಕೂಡ ಆಗಿರ್ಬೋದು, ಒಟ್ಟಾರೆ ಏನೋ ಒಂದು ಬರುತ್ತೆ. ಈಗ ಈ ಒಂದು PM ಗತಿಶಕ್ತಿ ಮಿಷನ್ ನ ಒಳಗಡೆ ಏನನ್ನ ಮಾಡುವಂತ ಪ್ರಯತ್ನ ಮಾಡ್ತಿದ್ರೆ ಅಂತಂದ್ರೆ, ಈ ತರ ಏನಾದ್ರೂ ನಮ್ಗೆ ವೇಸ್ಟೇಜಸ್ ಆಗ್ತಿದೆ ಅಂದ್ರೆ ಅದನ್ನ ಆದಷ್ಟು ಮಿನಿಮೈಸ್ ಮಾಡೋದಕ್ಕೆ ಬೇರೆ ಬೇರೆ ಸಚಿವಾಲಯಗಳನ್ನ ಮತ್ತೆ ಮಿನಿಸ್ಟ್ರಿಗಳನ್ನ, ಯಾವ್ಯಾವ್ದು ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಾಗಿ ಕೆಲಸ ಮಾಡುತ್ತೆ, ಅವೆಲ್ಲವುಗಳನ್ನ ಇಂಟಿಗ್ರೇಟ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಮೂಲ ಸೌಕರ್ಯದ ಅಭಿವೃದ್ಧಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಅಂದ್ರೆ ಮೀನಿಂಗ್ ಏನು, ಅಕಸ್ಮಾತ್ ಆಗಿ ನೀವೊಂದು ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಿದ್ರ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೂ ಮೊದಲೇ ಹೇಳೋದು, ನೀವು ರೋಡ್ ಅನ್ನ ನಾವು ಇನ್ ಮುಂದೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ, ಅದಕ್ಕಿಂತ ಮೊದಲೇ ನೀವೇನ್ ಮಾಡಿ ಅಂಡರ್ ಗ್ರೌಂಡ್ ಏನಾದ್ರೂ ನೀವು ಮಾಡ್ಬೇಕು ಅಂತಿದ್ರೆ ಈಗಲೇ ಆ ಪ್ರೊಸೆಸ್ ಅನ್ನ ಮಾಡ್ಬಿಡಿ ಅಂತ. ಅವ್ರು ಅದನ್ನ ಮಾಡಿದಂತರ ರೋಡ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಆದಷ್ಟು ನಮ್ಮ ರಿಸೋರ್ಸ್ ಏನು ಸಂಪನ್ಮೂಲಗಳು ನಮ್ದು ವೇಸ್ಟ್ ಆಗ್ತಿದ್ವಲ್ಲ, ಅದನ್ನ ಆದಷ್ಟು ಕಡಿಮೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ PM ಗತಿಶಕ್ತಿ ಯೋಜನೆಯನ್ನ ತಂದಿದ್ದಾರೆ, ಅಥವಾ PM ಗತಿಶಕ್ತಿ ಮಿಷನ್ ಅಂತ ಕರಿತಾರೆ. ಅಗೇನ್ ಓವರ್ ಆಲ್ ಆಗಿ ಮೂಲ ಸೌಕರ್ಯದ ಅಭಿವೃದ್ಧಿಗಾಗಿ ಇರುವಂತದ್ದು PM ಗತಿಶಕ್ತಿ ಯೋಜನೆ. ಆದ್ರೆ ಅದರ ಜೊತೆಯಲ್ಲಿ ಏನ್ ಮಾಡುತ್ತೆ, ಬೇರೆ ಬೇರೆ ಸಚಿವಾಲಯಗಳನ್ನ, ಸಂಸ್ಥೆಗಳನ್ನ, ಗವರ್ಮೆಂಟ್ನ ಬೇರೆ ಬೇರೆ ಸಂಸ್ಥೆಗಳೇನಿಲ್ಲ, ಅವೆಲ್ಲವುಗಳನ್ನ ಒಟ್ಟಿಗೆ ತಂದು ಅದರ ಮೂಲಕ ಮೂಲ ಸೌಕರ್ಯದ ಅಭಿವೃದ್ಧಿಯನ್ನ ಮಾಡುತ್ತೆ. ಸೊ ಇದು ಪ್ರಧಾನಮಂತ್ರಿ ಗತಿಶಕ್ತಿ ಮಿಷನ್ ಅಂತ. ಸೊ ನೆಕ್ಸ್ಟ್ ಮತ್ತೊಂದು ರೀತಿಯ ಯೋಜನೆ ಯಾವ್ದು ಅಂತ ಕೇಳಿದ್ರೆ, ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ ಲೈನ್ ಅಂತ ಕರಿತೀವಿ. ಏನಿದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ ಲೈನ್ ಅಂದ್ರೆ, ಪೈಪ್ ಲೈನ್ ಅನ್ನೋದನ್ನ ನೀವು ಸೊ ಈ ತರದ ಯೋಜನೆಗಳ ಒಳಗಡೆ ಯಾವ ರೀತಿಯಲ್ಲಿ ಯೂಸ್ ಮಾಡ್ತೀರಾ ಅಂತ ಕೇಳಿದಾಗ, ನಮ್ಮಲ್ಲಿ ಏನಿದೆ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದು ಬಹಳಷ್ಟು ಇದೆ, ನಮಗೆ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ಗಳು ಬಹಳಷ್ಟು ಇದೆ. ಈಗ ಒಂದೊಂದು ಪ್ರಾಜೆಕ್ಟ್ ಅನ್ನ ನೀವು ಸಪ್ರೇಟ್ ಸಪ್ರೇಟ್ ಆಗಿ ಪಾಸ್ ಮಾಡೋದಕ್ಕೆ ಹೋದ್ರೆ ಅದೇನಾಗ್ಬಿಡುತ್ತೆ, ಡಿಲೇ ಆಗ್ಬಿಡುತ್ತೆ. ಸೊ ಅದಕ್ಕಾಗಿ ಏನ್ ಮಾಡ್ತಿದ್ರೆ, ಎಲ್ಲವನ್ನ ಒಟ್ಟಿಗೆ ತಗೋಬರ್ತಾ ಇದ್ರು. ಸೊ ಅದೆಲ್ಲವುಗಳನ್ನ ಏನ್ ಮಾಡ್ತಿದ್ರೆ, ಒಂದು ಪೈಪ್ ಲೈನ್ ಅಲ್ಲಿ ಹಾಕ್ತಾ ಇದ್ರು ಅಂತ. ಇಲ್ಲಿ ಬಹಳಷ್ಟು ಪ್ರಾಜೆಕ್ಟ್ಗಳಿದಾವೆ, ಈ ಪ್ರಾಜೆಕ್ಟ್ಗಳೆಲ್ಲ ಏನಾಗುತ್ತೆ, ಒನ್ ಬೈ ಒನ್ ಪಾಸ್ ಆಗ್ತಾ ಹೋಗ್ಬೇಕು. ಇದನ್ನ ಪೈಪ್ ಲೈನ್ ಅಂತೇಳಿ ಕರಿತೀವಿ. ಅಂದ್ರೆ ಎಲ್ಲವನ್ನ ಏನ್ ಮಾಡ್ತಿದ್ರ, ಒಂದು ಮಾಸ್ಟರ್ ಆದಂತ, ಒಂದು ಮಾಸ್ಟರ್ ಆದಂತ ಯೋಜನೆಯ ಒಳಗಡೆ ಇವೆಲ್ಲ ಚಿಕ್ಕ ಚಿಕ್ಕ ಯೋಜನೆಗಳನ್ನ ಅದ್ರ ಒಳಗಡೆ ತಕೊಂಡು ಹೋಗ್ತಿದ್ರು. ಸೊ ಈ ರೀತಿ ಮೂಲ ಸೌಕರ್ಯದ ಅಭಿವೃದ್ಧಿ ಮಾಡ್ತಾ ಇರೋದನ್ನ ನಾವೇನ್ ಕರಿತೀವಿ, ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ ಲೈನ್ ಅಂತೇಳಿ ಕರಿತೀವಿ. ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ ಲೈನ್ ಮೂಲ ಸೌಕರ್ಯದ ಅಭಿವೃದ್ಧಿಗೆ ಅದು ಆ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಅಗೇನ್ ಹಿಂದಿನ ವರ್ಷದ ಬಜೆಟ್ ನಲ್ಲಿ ಇದನ್ನ ಸೊ ಅನೌನ್ಸ್ ಮಾಡಿರೋದು, ಆ ಕಾರಣಕ್ಕಾಗಿ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಮತ್ತೊಂದು ಬರುತ್ತೆ, ನ್ಯಾಷನಲ್ ಮನಿಟೈಸೇಷನ್ ಪೈಪ್ ಲೈನ್ ಅಂತ ಕರಿತೀವಿ.
ಏನಿದು ನ್ಯಾಷನಲ್ ಮನಿಟೈಸೇಷನ್ ಪೈಪ್ಲೈನ್ ಅಂದರೆ ಗವರ್ಮೆಂಟ್ ಹತ್ರ ಬಹಳಷ್ಟು ಬೇರೆ ಬೇರೆ ರೀತಿಯ ಸ್ವತ್ತುಗಳು ಇದ್ದಾವೆ, ಅಸೆಟ್ಸ್ ಅಂತಲೇ ಕರಿತೀರ ಸ್ವತ್ತು. ಗವರ್ಮೆಂಟ್ ಹತ್ರ ಏನಿದೆ ಬೇರೆ ಬೇರೆ ರೀತಿಯ ಸ್ವತ್ತುಗಳು ಇದ್ದಾವೆ, ಆದರೆ ಅದನ್ನ ಅವರು ಬಳಸ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಥಿಂಕ್ ಮಾಡೋಣ, ಸೊ ನಿಮ್ದೊಂದು ಕಾಲೇಜ್ ಇದೆ ಅಥವಾ ಯೂನಿವರ್ಸಿಟಿ ಇದೆ ಅಂತ ಥಿಂಕ್ ಮಾಡೋಣ. ಯೂನಿವರ್ಸಿಟಿಯ ಹಿಂದೆ ನಿಮ್ಗೆ ಬಹಳಷ್ಟು ಜಾಗ ಹಾಗೆ ಇದೆ. ಈ ಜಾಗ ಗವರ್ಮೆಂಟ್ಗೆ ಸಂಬಂಧಪಟ್ಟಿರೋದು, ಆದರೆ ಯೂನಿವರ್ಸಿಟಿಯವರು ಬಳಸ್ತಾ ಇಲ್ಲ. ಅಕಸ್ಮಾತ್ ಆಗಿ ಸಪೋಸ್ ಥಿಂಕ್ ಮಾಡೋಣ, ಈ ತರ ಒಂದು ಐಡಿಯಾವನ್ನ ಕೊಡ್ತೀನಿ, ಈ ಜಾಗವನ್ನ ಯಾರಿಗಾದ್ರೂ ಲೀಸ್ಗೆ ಕೊಟ್ರೆ ಅಥವಾ ರೆಂಟ್ಗೆ ಕೊಟ್ರೆ ಅದರ ಮೂಲಕ ಗವರ್ಮೆಂಟ್ ಏನಾದರೂ ಒಂದು ಸ್ವಲ್ಪ ದುಡ್ಡನ್ನ ಮಾಡ್ಕೊಳ್ಳೋದಕ್ಕಾದ್ರೆ, ಸೊ ಈ ದುಡ್ಡನ್ನ ಯೂಸ್ ಮಾಡಿಕೊಂಡು ಗವರ್ಮೆಂಟ್ ಬೇರೆ ಯಾವ್ದಾದ್ರು ಒಂದು ಮೂಲ ಸೌಕರ್ಯದ ಅಭಿವೃದ್ಧಿಯನ್ನ ಮಾಡೋದಕ್ಕಾದ್ರೆ, ಸೊ ಈ ತರ ಮಾಡುವಂತ ಒಂದು ಯೋಜನೆ ಏನಿದೆಯಲ್ಲ ಅದನ್ನ ನಾವೇನ್ ಕರಿತೀವಿ, ನ್ಯಾಷನಲ್ ಮನಿಟೈಸೇಷನ್ ಪೈಪ್ಲೈನ್ ಅಂತ ಕರಿತೀವಿ. ಅದರಲ್ಲಿಯೂ ಕೂಡ ಯಾವ ರೀತಿಯ ಈ ತರದ ಅಸೆಟ್ಗಳನ್ನ ಅಥವಾ ಇನ್ಫ್ರಾಸ್ಟ್ರಕ್ಚರ್ನ ಅವರು ನಾವು ಈ ತರ ದುಡ್ಡು ಮಾಡೋದಕ್ಕೆ ಮನಿಟೈಸೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದಾಗ, ಸೊ ಅದನ್ನೆಲ್ಲ ಏನ್ ಕರಿತೀವಿ, ಬ್ರೌನ್ ಇನ್ಫ್ರಾಸ್ಟ್ರಕ್ಚರ್ ಅಂತೇಳಿ ಕರಿತೀರ. ಬ್ರೌನ್ ಅಂದ್ರೆ ಏನು, ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿರೋದು ಅಂತ, ಆಲ್ರೆಡಿ ಇದೆ ಅದು. ಅದನ್ನ ನೀವು ಬೇರೆಯವ್ರಿಗೆ ಏನ್ ಮಾಡ್ಬೋದು, ಲೀಸ್ಗೋ ರೆಂಟ್ಗೋ ಕೊಟ್ಟು ಅದರಿಂದ ಅವರು ಒಂದಿಷ್ಟು ದುಡ್ಡು ಕೊಡ್ತಾರೆ, ಆ ದುಡ್ಡನ್ನ ನೀವೇನ್ ಮಾಡ್ತೀರಾ, ಆ ದುಡ್ಡನ್ನ ಯೂಸ್ ಮಾಡ್ತೀರಾ. ಓಕೆ, ಸೊ ಅದರ್ ದನ್ ದಟ್ ನೀವು ಮತ್ತೆ ಈ ತರ ನೆನ್ಪು ಮಾಡ್ಕೋಬಾರ್ದು. ಯಾವುದು ಅಂತಂದ್ರೆ, ಸೊ ನಮ್ಮ ಉಪೇಂದ್ರ ಅವರು ಸೂಪರ್ ಫಿಲ್ಮ್ ಇದೆಯಲ್ಲ, ಅದರ ಒಳಗಡೆ ಏನ್ ಮಾಡ್ತಾರೆ, ನಾನು CM ಆಗಿದ್ದೀನಿ ಮಾರ್ಬಿಡ್ತೀನಿ ನಾನು ಅಂತೇಳಿ, ಆ ತರ ಮಾಡ್ತಾ ಇಲ್ಲ. ಸೊ ಪೂರ್ತಿಯಾಗಿ ಮಾರ್ತಾ ಇಲ್ಲ, ಮಾಲೀಕತ್ವವನ್ನ ಕೊಡ್ತಾ ಇಲ್ಲ, ಅದರ ಬದಲಾಗಿ ಏನ್ ಮಾಡ್ತಾರೆ, ರೆಂಟ್ಗೋ ಲೀಸ್ಗೋ ಕೊಡ್ತಾ ಇದಾರೆ. ಸೊ ಅದರ ಮೂಲಕ ಗವರ್ಮೆಂಟ್ಗೆ ದುಡ್ಡು ಬರ್ತದೆ. ಆ ತರ ಗವರ್ಮೆಂಟ್ಗೆ ದುಡ್ಡು ಬರೋದು ಏನಿಲ್ಲ, ಸೊ ಅದನ್ನ ನ್ಯಾಷನಲ್ ಮನಿಟೈಸೇಷನ್ ಪೈಪ್ ಲೈನ್ ಅಂತ ಕರಿತೀರ. ಅಗೇನ್ ಈ ದುಡ್ಡನ್ನ ಏನ್ ಮಾಡ್ತಾರೆ, ಮೂಲ ಸೌಕರ್ಯದ ಅಭಿವೃದ್ಧಿಗೆ ಬಳಸ್ತೀವಿ ಅಂತ ಹೇಳ್ತಾರೆ. ಸೊ ಇದು ನ್ಯಾಷನಲ್ ಮನಿಟೈಸೇಷನ್ ಪೈಪ್ ಲೈನ್ ಅಂತ. ನೆಕ್ಸ್ಟ್ ಮತ್ತೊಂದು ಯೋಜನೆಯ ಬಗ್ಗೆ ನಾವು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದು ಯಾವುದು, ಭಾರತ ಮಾಲಾ ಅಂತ ಹೇಳ್ತಾರೆ. ಭಾರತ ಮಾಲಾ ಕೂಡ ಇದು ಏನು, ಸೊ ನಮ್ಮಲ್ಲಿ ಹೈವೇಸ್ ಇದೆ. ಓಕೆ, ನಮ್ಮಲ್ಲಿ ಏನಿದೆ, ಹೈವೇಸ್ ಇದೆ, ಹೆದ್ದಾರಿಗಳಿದ್ದಾವೆ. ಆದ್ರೆ ನಮ್ಮಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಹೆದ್ದಾರಿಗಳಿದ್ದಾವೆ, ಆದ್ರೆ ನಮ್ಮಲ್ಲಿ ಎಕ್ಸ್ಪ್ರೆಸ್ ವೇಸ್ಗಳು ಜಾಸ್ತಿ ಇಲ್ಲ, ಎಕ್ಸ್ಪ್ರೆಸ್ ವೇಸ್ಗಳು ಬಹಳ ಕಡಿಮೆ ಇದೆ. ಓಕೆ, ಹೆದ್ದಾರಿಗಳಿದ್ದಾವೆ, ಓಕೆ ಹೆದ್ದಾರಿಗಳಿದ್ದಾವೆ, ಆದ್ರೆ ಎಕ್ಸ್ಪ್ರೆಸ್ ವೇಸ್ ಇಲ್ಲ. ಮೀನಿಂಗ್ ಏನು, ಹೆದ್ದಾರಿಗಳಿಗೂ ಎಕ್ಸ್ಪ್ರೆಸ್ ವೇಗೂ ಏನ್ ಡಿಫ್ರೆನ್ಸ್ ಅಂತ ಕೇಳಿದಾಗ, ಹೆದ್ದಾರಿಗಳ ಒಳಗಡೆ ನಿಮ್ಗೇನಾಗ್ಬೋದು, ಬೇರೆ ಬೇರೆ ದಾರಿಗಳು ಮಧ್ಯದಲ್ಲಿ ಸೇರ್ಬೋದು, ಆದ್ರೆ ಎಕ್ಸ್ಪ್ರೆಸ್ ವೇನ ಒಳಗಡೆ ಆತರ ಮಧ್ಯದಲ್ಲಿ ಎಲ್ಲಿ ಜಂಕ್ಷನ್ ಪಾಯಿಂಟ್ ಕಾಣಬಾರ್ದು. ಅಂದ್ರೆ ಒಂದು ರೋಡ್ ಅನ್ನ ನೀವು ಬಿಟ್ಟಿದ್ದೀರಾ ಅಂತಂದ್ರೆ ಅದು ಡೈರೆಕ್ಟ್ ಆಗಿ ಹಾಗೆ ಪಾಸ್ ಆಗ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ಈ ತರದಕ್ಕೆ ನಾನು ಏನಾದ್ರು ಎಕ್ಸಾಂಪಲ್ ಕೊಡ್ತೀನಿ ಅಂತಂದ್ರೆ, ನೀವೇನಾದ್ರೂ ಬೆಂಗಳೂರನ್ನ ವಿಸಿಟ್ ಮಾಡಿದ್ರ ಅಂತಂದ್ರೆ ನೈಸ್ ರೋಡ್ ಅನ್ನ ನೋಡಿರ್ಬೇಕು. ಈ ನೈಸ್ ರೋಡ್ ಅನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ, ಎಲ್ಲಾದ್ರೂ ನೀವು ಅಲ್ಲಿ ಟ್ರಾಫಿಕ್ ಲೈಟ್ ಹಾಕ್ಬೇಕು, ಅದರ ಮೂಲಕ ಅವ್ರು ಪಾಸ್ ಆಗೋ ತನಕ ನೀವು ನಿಲ್ಬೇಕು, ಆ ತರದ ಏನೂ ಇರಲ್ಲ. ನೈಸ್ ರೋಡ್ ಅಲ್ಲಿ ಅಲ್ಲಿ ತನಕ ಇಲ್ಲಿ ತನಕ ನೀವು ಪಾಸ್ ಆಗ್ತೀರಾ ಅಂತಂದ್ರೆ, ಸೊ ಸಿಂಗಲ್ ಸ್ಟಾಪ್. ಸೊ ಆ ರೀತಿಯ ಎಕ್ಸ್ಪ್ರೆಸ್ ವೇಸ್ಗಳನ್ನ ಹೇಳ್ತೀವಿ. ಅಂದ್ರೆ ನೀವು ಎಲ್ಲಿ ಕೂಡ ನಿಲ್ಲಿಸುವ ಅವಶ್ಯಕತೆ ಇಲ್ಲ, ಬೇರೆ ಯಾವುದೋ ಒಂದು ಟ್ರಾಫಿಕ್ ಪಾಸ್ ಆಗ್ಬೇಕು ಅಂತೇಳಿ ನಿಲ್ಲಿಸುವ ಅವಶ್ಯಕತೆ ಇಲ್ಲ. ಆದ್ರೆ ಹೈವೇಸ್ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈ ತರ ನಿಮ್ಗೆ ಏನಾಗುತ್ತೆ, ಸೊ ಮಧ್ಯದಲ್ಲಿ ಜಂಕ್ಷನ್ ಪಾಯಿಂಟ್ಸ್ಗಳು ಬಂದ್ಬಿಡ್ತವೆ, ಮಧ್ಯದಲ್ಲಿ ಏನಾದ್ರೂ ಪಾಸ್ ಆಗುವಂತ ಸಾಧ್ಯತೆಗಳು ಇರುತ್ತೆ, ಅದರಿಂದ ಟ್ರಾಫಿಕ್ ಕೂಡ ಬರ್ಬೋದು ಹೆದ್ದಾರಿ. ಸೊ ಆದ್ರೆ ಎಕ್ಸ್ಪ್ರೆಸ್ ವೇಸ್ ಆಗಿ ಕನ್ವರ್ಟ್ ಮಾಡೋದು. ಈಗ ಸದ್ಯದಲ್ಲಿ ನಮ್ಮಲ್ಲಿ ಇರುವಂತ ಎಕ್ಸ್ಪ್ರೆಸ್ ವೇಗಳು ಯಾವುದು, 6 ಎಕ್ಸ್ಪ್ರೆಸ್ ವೇಗಳು ಮಾತ್ರ. ಯಾವ್ಯಾವುದು, ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ಲಿ 4 ಇದೆ, ಅದರ ಜೊತೆಲಿ ಈಸ್ಟ್ ವೆಸ್ಟ್ ಕಾರಿಡಾರ್ ಒಂದು, ಸೊ ಅದೇ ರೀತಿಯಲ್ಲಿ ನಾರ್ತ್ ಸೌತ್ ಕಾರಿಡಾರ್ ಒಂದು, ಇವು 6 ಮಾತ್ರ ಎಕ್ಸ್ಪ್ರೆಸ್ ವೇಗಳು ಇರೋದು. ಭಾರತ್ ಮಾಲಾ ಯೋಜನೆ ಏನ್ ಹೇಳುತ್ತೆ, ಇನ್ನು ನಾವು ನೆಕ್ಸ್ಟ್, ಸೊ ಯಾವಾಗ ಏನು 2022 ಅಂತೇಳಿ ಮೊದಲು ಹೇಳಿದ್ರು, ಸೊ ಈಗ ಐ ಥಿಂಕ್ ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು. 6 ಎಕ್ಸ್ಪ್ರೆಸ್ ವೇ ಏನಿದೆಯಲ್ಲ, ಅದರ ಬದಲಾಗಿ ನಾವೇನ್ ಮಾಡ್ತೀವಿ, 50 ಮಿನಿಮಮ್ 50 ಎಕ್ಸ್ಪ್ರೆಸ್ ವೇಗಳನ್ನಾದ್ರೂ ಭಾರತದಲ್ಲಿ ನಾವು ಹೊಂದಬೇಕು ಅಂತ. ಸೊ ಈ ತರ ಎಕ್ಸ್ಪ್ರೆಸ್ ವೇಗಳನ್ನ ಹೊಂದೋದ್ರಿಂದ ಏನ್ ಲಾಭ ಅಂತೇಳಿ ನೀವು ಕೇಳ್ಬೋದು. ಎಕ್ಸ್ಪ್ರೆಸ್ ವೇಗಳನ್ನ ಹೊಂದೋದ್ರಿಂದ ಏನ್ ಲಾಭ ಅಂತಂದ್ರೆ, ಸೊ ಅಲ್ಲಿ ಏನಾಗುತ್ತೆ, ಸೊ ಒಂದು ವಸ್ತುವನ್ನ, ಸರಕುಗಳನ್ನ ಅಥವಾ ಫ್ರೈಟ್ ಅನ್ನ ನೀವು ಏನ್ ಮಾಡ್ಬೋದು, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬಹಳ ಬೇಗನೆ ಟ್ರಾನ್ಸ್ಫರ್ ಮಾಡ್ಬೋದು. ಬೇಗ ಟ್ರಾನ್ಸ್ಫರ್ ಮಾಡ್ತೀರ ಅಂತಂದ್ರೆ ಅವಾಗ ಏನಾಗುತ್ತೆ, ಸೊ ಅದರ ಕಾಸ್ಟ್ ಏನು ಅಸೋಸಿಯೇಟೆಡ್ ಆಗಿರುತ್ತಲ್ಲ ವೆಚ್ಚ, ಅದು ಆದಷ್ಟು ಕಡಿಮೆ ಆಗುತ್ತೆ. ಅದರ ಜೊತೆಯಲ್ಲಿ ಮತ್ತೊಂದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಈ ವೆಹಿಕಲ್ಗಳು ನಿಮ್ಗೇನಾದ್ರೂ ಒಂದೇ ಸ್ಪೀಡ್ ಅಲ್ಲಿ ಮೂವ್ ಆಗ್ತಿದೆ ಅಂತಂದ್ರೆ ಅವುಗಳಿಂದ ಬರುವಂತ ಮಾಲಿನ್ಯ ಕಡಿಮೆ ಇರುತ್ತೆ. ಅದೇನಾದ್ರೂ ಮತ್ತೆ ಮತ್ತೆ ನಿಂತು 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 ಮಧ್ಯದಲ್ಲಿ ಮತ್ತೆ ನಿಂತ್ಕೊಂಡ ನಂತರ ಮತ್ತೆ ಹೋಗ್ಬೇಕು ಅಂತಂದ್ರೆ ಅವಾಗ ಏನಾಗುತ್ತೆ, ಆವಾಗ ಎಮಿಷನ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಸಪೋಸ್ ಥಿಂಕ್ ಮಾಡಿ, ಒಂದು ಲಾರಿ ಇರುತ್ತೆ ಅಥವಾ ನಮ್ಮ ಡಕೋಟಾ ಎಕ್ಸ್ಪ್ರೆಸ್ ಫಿಲ್ಮ್ ಅನ್ನ ನೀವೇನಾದ್ರೂ ನೋಡಿದ್ರೆ, ಸೊ ಅದನ್ನ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಅದು ಫಸ್ಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ಏನಿದೆಯಲ್ಲ, ಸ್ಟಾರ್ಟ್ ಆಗ್ಬೇಕಾದ್ರೆ ಪೂರ್ತಿಯಾಗಿ ಸ್ಮೋಕ್ ಬರ್ತಾ ಇರುತ್ತೆ, ಎಮಿಷನ್ ಜಾಸ್ತಿ. ಒಂದ್ಸಲ ಅದು ಮೂವ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಅಷ್ಟು ಎಮಿಷನ್ ಇರಲ್ಲ. ಸೊ ಅದನ್ನ ನಾನು ಹೇಳ್ತೇನೆ, ಸೊ ಆ ತರ ತಡೆದು 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 ನೀವೇನಾದ್ರೂ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಅವಾಗ ಏನಾಗುತ್ತೆ, ಎಮಿಷನ್ ಜಾಸ್ತಿ.
ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ಚಲ್ಲಿ ಅದೇನಾದರೂ ಮೂವ್ ಆಗ್ತಂದ್ರೆ ಅವಾಗ ಎಮಿಷನ್ ಕಡಿಮೆ ಇರುತ್ತೆ. ಸೊ ಆ ರೀತಿಯಲ್ಲಿ ಎಕ್ಸ್ಪ್ರೆಸ್ ವೇಸ್ಗಳನ್ನ ಹೊಂದೋದು ಅದು ಅಡ್ವಾಂಟೇಜ್ ಆಗುತ್ತೆ ಅಂತ. ಸೊ ಭಾರತ ಮಾಲ ಈ ತರ ಎಕ್ಸ್ಪ್ರೆಸ್ ವೇಗಳನ್ನ ಜಾಸ್ತಿ ಮಾಡುವಂತ ಪ್ರಯತ್ನ, ಅದರ ಜೊತೆಯಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳನ್ನು ಕೂಡ ಯೂಸ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಸೊ ಪ್ರತಿ 1 ಅಥವಾ 5 ಕಿಲೋಮೀಟರ್ ನ ಒಳಗಡೆ ಎಕ್ಸ್ಪ್ರೆಸ್ ವೇನ ಒಳಗಡೆ ಅಕಸ್ಮಾತ್ ಆಗಿ ಏನೋ ಒಂದು ಚಿಕ್ಕದಾದಂತ ಆಕ್ಸಿಡೆಂಟ್ ಆಗುತ್ತೆ ಅಥವಾ ಯಾವುದೋ ಒಂದು ವಾಹನ ಕೆಟ್ಟು ಬಿಡುತ್ತೆ ಅಂತದೆಲ್ಲ ಏನಾದರೂ ಸಿಚುವೇಶನ್ ಇದ್ರೆ ಅವುಗಳನ್ನ ತೆಗೆಯೋದಕ್ಕೆ ಟೋ ಟ್ರಕ್ ಗಳನ್ನ ಹೊಂದಿರೋದು. ಟೋ ಟ್ರಕ್ ಗಳಂದ್ರೇನು? ಅವುಗಳನ್ನ ಎಳ್ಕೊಂಡು ಹೋಗುವಂತ ಟ್ರಕ್ ಗಳು. ಸೊ ಈ ತರ ಎಲ್ಲ ಮಾಡುವಂತ ಪ್ರಯತ್ನಗಳನ್ನ ಭಾರತ ಮಾಲದ ಒಳಗಡೆ ಯೂಸ್ ಮಾಡ್ತಿದ್ದಾರೆ. ಅದರ ಜೊತೆಯಲ್ಲಿ ಸೊ ಅಡ್ವಾನ್ಸ್ಡ್ ಲೆವೆಲ್ ಸರ್ವೆ ಸಿಸ್ಟಮ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಕ್ಯಾಮ್ರಾಗಳನ್ನ ಬಳಸ್ಕೊಂಡು, ಸರ್ವೆಲೆನ್ಸ್ ಕ್ಯಾಮ್ರಾಗಳನ್ನ ಬಳಸ್ಕೊಂಡು ಸರ್ವೆ ಮಾಡೋದು. ಅಂದ್ರೆ ಯಾವ ರೂಟ್ ನಲ್ಲಿ ಎಷ್ಟು ಕೆಪಾಸಿಟಿ ಅಥವಾ ಎಷ್ಟು ವಾಹನಗಳು ಓಡಾಡ್ತಿದ್ವೆ, ಹಾಗಾದ್ರೆ ನಾವೇನಾದ್ರೂ 10 ವರ್ಷ ನೆಕ್ಸ್ಟ್ ನ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ರೆಡಿ ಮಾಡ್ಬೇಕಂದ್ರೆ ಯಾವ ರೀತಿಯಲ್ಲಿ ರೆಡಿ ಮಾಡಬೇಕು. ಸೊ ಈ ತರದೆಲ್ಲ ನಮ್ಗೆ ಏನಾಗುತ್ತೆ, ಭಾರತ ಮಾಲಾದ ಯೋಜನೆಯ ಒಳಗಡೆ ಹೋಗ್ತೀರ ಅಗೇನ್. ಸೊ ಇದೇನು, ಜಾಸ್ತಿ ಜಾಸ್ತಿ ರಸ್ತೆಗಳ ಅಭಿವೃದ್ಧಿಯನ್ನ ಮಾಡುವಂತ ಪ್ರಯತ್ನ ಭಾರತ ಮಾಲಾ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ ಮತ್ತೆ ಒಂದಿಷ್ಟು ಯೋಜನೆಗಳನ್ನ ನೀವು ನೋಡಬೇಕಂದ್ರೆ ಭಾರತ ನಿರ್ಮಾಣ ಯೋಜನೆ ಅಂತ ಕರಿತೀರ. ಭಾರತ ನಿರ್ಮಾಣ ಅಂತಂದಾಗ ಇದು ಗ್ರಾಮ ರಸ್ತೆಗಳ ನಿರ್ಮಾಣವನ್ನ ಮಾತಾಡುತ್ತೆ, ಗ್ರಾಮದ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋದು. ಅಥವಾ ಮತ್ತು ಕೂಡ ಕೆಲವೊಂದಿದೆ, ಫಾರ್ ಎಕ್ಸಾಂಪಲ್ PM ಸಡಕ್ ಯೋಜನೆ ಅಂತ ಹೇಳಿದೆ, ಅದಲ್ಲ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೇಳ್ಕೊಂಡು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಚೀಫ್ ಮಿನಿಸ್ಟರ್ಸ್ ಗ್ರಾಮ ಸಡಕ್ ಯೋಜನೆ ಅಂತ ಕೂಡ ಇದೆ, ಅಥವಾ ಸೊ ಮುಖ್ಯಮಂತ್ರಿಗಳ ಗ್ರಾಮ ಸೊ ರಸ್ತೆ ಅಭಿವೃದ್ಧಿ ಸೊ ಪ್ರೋಗ್ರಾಮ್ ಅಂತ ಕೂಡ ಹೇಳ್ತೀರ ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಮತ್ತೊಂದು ಇತ್ತೀಚೆಗೆ ನಾವು ನೋಡ್ತೀವಿ, ಗ್ರಾಮ ಪಂಚಾಯತಿಗಳು ತಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಒಂದು ರಸ್ತೆಯ ಯೋಜನೆಯನ್ನ ಮಾಡ್ಕೊಳ್ಳೋದು, ಅದನ್ನ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಅಂತ ಕೂಡ ಕರಿತೀರ. ಈ ತರದೆಲ್ಲ ಯೋಜನೆಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು, ಅಗೇನ್ ಗ್ರಾಮೀಣ ರಸ್ತೆಗಳಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಮತ್ತೊಂದು ಯೋಜನೆ ಇದೆ, ಸೇತು ಭಾರತಂ ಅಂತ ಹೇಳಿ ಕರಿತೀರ. ಸೇತು ಭಾರತಂ ಅಂತಂದಾಗ ನಮ್ಮಲ್ಲಿ ಪ್ರಾಬ್ಲಮ್ ಏನಿತ್ತು, ಈ ರೈಲ್ವೆ ಸೊ ಏನಿಲ್ಲ ರೈಲ್ವೆ ಟ್ರ್ಯಾಕ್ಗಳು, ಇದು ನಾರ್ಮಲ್ ಆಗಿ ನಾವು ಮೊದಲು ಏನು ನೋಡ್ತಿದ್ವಿ, ಸೊ ಮೊದಲು ರಸ್ತೆಗಳಿಗೆ ಡೈರೆಕ್ಟ್ ಆಗಿ ಇರ್ತಾ ಇತ್ತು, ರಸ್ತೆಗಳ ಮೇಲೇ ಈ ತರ ರೈಲ್ವೆ ಟ್ರ್ಯಾಕ್ಗಳು ಕಾಣ್ತಾ ಇತ್ತು. ಸೊ ಈ ರೈಲ್ವೆ ಟ್ರ್ಯಾಕ್ಗಳು ರಸ್ತೆಗೆ ಲೆವೆಲ್ ಆಗಿ ಎಲ್ಲೆಲ್ಲಿರುತ್ತೋ ಅಂತ ಕ್ರಾಸಿಂಗ್ ಏನಾದರೂ ಇದ್ರೆ ಆವಾಗ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅಪಘಾತಗಳು ಆಗುವಂತ ಸಾಧ್ಯತೆಗಳು ಜಾಸ್ತಿ, ಆಕ್ಸಿಡೆಂಟ್ಗಳು ಆಗುವಂತ ಸಾಧ್ಯತೆಗಳು ಜಾಸ್ತಿ. ಅದನ್ನ ಪೂರ್ತಿಯಾಗಿ ತಪ್ಪಿಸುವಂತ ದೃಷ್ಟಿಕೋನದಲ್ಲಿ ನಾವೇನ್ ಮಾಡಿದೀವಿ, ಸೇತು ಭಾರತಂ ಅನ್ನುವಂಥ ಯೋಜನೆ ಅಂತಿದ್ವಿ. ಈ ಸೇತು ಭಾರತಂ ಯೋಜನೆ ಏನಾಗುತ್ತೆ, ನಮ್ಮ ನ್ಯಾಷನಲ್ ಹೈವೇಗಳು ಯಾವ್ಯಾವ್ದಿದೆಯೋ ಅವೆಲ್ಲದಕ್ಕೂ ಏನ್ ಮಾಡ್ಬೇಕು, ಅವುಗಳ ಲೆವೆಲ್ ಅಲ್ಲಿ ಯಾವುದು ಈ ರೀತಿಯಾದಂತ ರೈಲ್ವೆ ಕ್ರಾಸಿಂಗ್ ಇದೆಯೋ ಇದನ್ನ ತೆಗೆದುಹಾಕ್ಬಿಡ್ಬೇಕು. ಹಾಗೆ ನೀವು ಹೇಳ್ಬೋದು, ಸರ್ ಈಗ ರೈಲ್ವೆಯನ್ನ ತೆಗೆದಾಕಿದ್ರೆ ರೈಲು ಮೂವ್ ಆಗೋದಕ್ಕಾಗಲ್ಲ, ರಸ್ತೆಯನ್ನ ತೆಗೆದಾಕಿದ್ರೆ ರಸ್ತೆಯಲ್ಲಿ ನೀವು ಮೂವ್ ಆಗೋದಕ್ಕಾಗಲ್ಲ, ಹಾಗಾದ್ರೆ ಹೇಗ್ ಮಾಡ್ತಾರೆ ಅಂತಂದಾಗ ಅವ್ರೇನ್ ಮಾಡ್ತಾರೆ, ಒಂದು ಓವರ್ ಬ್ರಿಡ್ಜ್ ಅನ್ನ ಮಾಡ್ತಾರೆ. ಸೊ ಅಂದ್ರೆ ಕೆಳಗಡೆ ಏನಾದ್ರೂ ರೈಲ್ವೆ ಪಾಸ್ ಆಗಿದೆ ಅಂತಂದ್ರೆ ಅದರ ಮೇಲ್ಗಡೆಯಿಂದ ರಸ್ತೆ ಬೇರೆ ಬೇರೆ ವಾಹನಗಳು ಮೂವ್ ಆಗೋದಕ್ಕೆ, ಅಥವಾ ಇನ್ನೊಂದೇನು ಅಂಡರ್ ಬ್ರಿಡ್ಜ್ ಮಾಡ್ತಾರೆ. ಮೇಲ್ಗಡೆಯಿಂದ ರೈಲ್ವೆ ಪಾಸ್ ಆಗಿದೆ ಅಂತಂದ್ರೆ ಕೆಳಗಡೆ ಏನಿರುತ್ತೆ, ಸೊ ಕೆಳಗಡೆಯಿಂದ ರಸ್ತೆಗಳು ಸೊ ಅಥವಾ ರಸ್ತೆ ಪಾಸ್ ಆಗಿರುತ್ತೆ ಅಥವಾ ರಸ್ತೆಗಳ ಮೇಲೆ ಹೋಗುವಂತ ವಾಹನಗಳು ಅದರ ಕೆಳಗಡೆಯಿಂದ ಪಾಸ್ ಆಗ್ಬೋದು. ಸೊ ಈ ತರ ಮಾಡೋ ಯೋಜನೆ ಇದೆಯಾ, ಅದನ್ನ ಸೇತು ಭಾರತಂ ಯೋಜನೆ ಅಂತ ಹೇಳ್ತೀರ. ಮೊದಲನೇದು ಪೈಲಟ್ ಆಗಿ ಈಗ ನಾವು ನೋಡ್ತಾ ಇರೋದೇನು, ರಾಷ್ಟ್ರೀಯ ಹೆದ್ದಾರಿಗಳನ್ನ ಈ ತರ ರೈಲ್ವೆ ಕ್ರಾಸಿಂಗ್ ಇಂದ ಪಾರು ಮಾಡೋದು. ಈಗ ಸದ್ಯದಲ್ಲಿ ಎಲ್ಲಾ ರಸ್ತೆಗಳನ್ನ ಮಾಡ್ತಿಲ್ಲ, ಅದರ ಬದಲಾಗಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾತ್ರ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಹಸಿರು ಹೆದ್ದಾರಿ ಪಾಲಿಸಿ ಅಂತ ಕರಿತಾರ. ಹಸಿರು ಹೆದ್ದಾರಿ ಪಾಲಿಸಿ ಅಂತಂದಾಗ ಏನು, ಸೊ ಆದಷ್ಟು ಪರಿಸರದ ಮೇಲೆ ಆಗುವಂತ ಹಾನಿಯನ್ನ ಕಡಿಮೆ ಮಾಡುವಂತ ಪ್ರಯತ್ನ. ಅದರ ಜೊತೆಯಲ್ಲಿ ಇತ್ತೀಚೆಗೆ ನೀವೇನು ನೋಡ್ತೀರಾ, ಹೆದ್ದಾರಿಗಳನ್ನ ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ಮಧ್ಯದಲ್ಲಿ ಡಿವೈಡರ್ ನ ಬದಲಾಗಿ ಅಲ್ಲಿ ಮಧ್ಯದಲ್ಲಿ ಏನ್ ಬೆಳೆಸ್ತಾ ಇದ್ದಾನೆ, ಸೊ ಅಲ್ಲಿ ಸೊ ಗಿಡಗಳನ್ನ ಬೆಳೆಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಎಮಿಷನ್ ಬರ್ತಾ ಇದೆ, ಅದರ ಜೊತೆ ಜೊತೆಯಲ್ಲಿ ಏನ್ ಮಾಡ್ತಿದ್ದಾನ, ಸೊ ಅದನ್ನ ಕನ್ವರ್ಷನ್ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಇಂದ ಮತ್ತೆ ಆಕ್ಸಿಜನ್ ಮಾಡುವಂತ ಪ್ರಯತ್ನ. ಸೊ ಇದು ಹಸಿರು ಹೆದ್ದಾರಿ ಪಾಲಿಸಿ 2015 ಬಂದಿರೋದು. ಸೊ ಇವಿಷ್ಟು ಕೆಲವೊಂದು ಯೋಜನೆಗಳು ರಸ್ತೆಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಇವಿಷ್ಟು ರಸ್ತೆ ಸಾರಿಗೆ ಅಂದ್ರೇನು, ರಸ್ತೆ ಸಾರಿಗೆಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆದಂತ ಸಂಸ್ಥೆಗಳೇನು, ಅದೇ ರೀತಿಯಲ್ಲಿ ರಸ್ತೆ ಸಾರಿಗೆಯಲ್ಲಿ ಇರುವಂತ ಬೇರೆ ಬೇರೆ ರೀತಿಯ ಇಂಪಾರ್ಟೆಂಟ್ ಆದಂತ ಯೋಜನೆಗಳು, ಇತ್ತೀಚೆಗಿನ ಯೋಜನೆಗಳು ಯಾವ್ಯಾವುದು. ಸೊ ಈ ವಿಡಿಯೋ ಅಥವಾ ಈ ಒಂದು ವಿಡಿಯೋ ಸೀರೀಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಅನ್ನ ಪ್ರೆಸ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ಚಾನೆಲ್ ಅನ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ರೀತಿಯಲ್ಲಿ ನಿಮ್ಗೆ ಈ ಒಂದು ವಿಡಿಯೋ ಬೇರೆ ನಿಮ್ಮ ಫ್ರೆಂಡ್ಗಳಿಗೆ ಹೆಲ್ಪ್ ಆಗ್ಬೋದು ಅಂತೇಳಿ ಅನ್ಸಿದ್ರೆ ದಯವಿಟ್ಟು ಅವ್ರಿಗೆ ಇದನ್ನ ಶೇರ್ ಮಾಡಿ, ಅವರು ಕೂಡ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ. ಧನ್ಯವಾದಗಳು, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ರೈಲ್ವೆ ಸಾರಿಗೆಯ ಬಗ್ಗೆ ಡಿಸ್ಕಷನ್ ಮಾಡ್ತಾ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ, ಟೇಕ್ ಕೇರ್, ಬೈ ಬಾಯ್.
and see you.